व्यवस्थापक नवत जय निमेल प्रीति विश्वास प्रति वर्षदे वर्षवू कूड़ा नुका इपत सवि रूपये चेक अनाथ मकल अभिवृद्धि गुर अदर अध्यक्ष कईली को निमेलू नमस्कार जय आत मनुष्य अल अंद्रे कालू धर्म निजवा आश्चर्य हमें पड़े अल डाक्ट्रे इंदिना खर्च मास्कोड़ी अदोरे बरतार महेंद्र गेस्ट नानी आगे हेल्ती ननस फ्रेंड बाेल आगे इव्रे इवर नन के रेस बहुत हेल्प कड़ो मेट मिस्टर जगन्नाथ महेंद्र Pleased to meet you. महेंद्र कृष्णगिरी एस्टेट ना नानी रीसेंट को I see. निम उदार गुण कंडु नन मन तुम्बा नीवे तुमकोंडिद्दीरा निम स्नेह नन बहुत मुख्य थैंक्स वयस्सिनल्ली इंत सुंदरवाद पत्नी सिक्किरोदु तुम्बा अदृष्ट नो नो शी इज माय पीए सारी इंत वे समारंभदे निम श्रीमती बंद अवन अस्े डॉक्टर मूर्ति ऐम सारी प्लीज डोंट मिस्टेक हिम मूडी फेलो हेंटी बगे केळिद्रे बेग अपसेट आगे ಮತ್ತೆ ಮೀಟ್ ಮಾಡೋಣ सूप सर नॉट नाउ
ಅಲ್ಲೇ ನೋಡ್ತೀಯೋ ಪೆಕರ್ ಮುಂಡೆ ಇದೆ ದೊಡ್ಡೋರ್ ಮನೆಯಲ್ಲಿ ಈ ದೌರ್ಬಲ್ಯ ಇರೋದೆ ಪಾಪ ನಿನಗೆ ಇನ್ನೂ ಸಣ್ಣ ವಯಸ್ಸು ನಿನಗೆಲ್ಲ ಗೊತ್ತಾಗುತ್ತೆ ನನಗೆ ಗೊತ್ತು ಹಾ ಇಬ್ರು ರೂಮ್ ಒಳಗೆ ಹೋಗಿದ್ದಾರೆ ಅಷ್ಟೇ ನಿನಗೆ ಗೊತ್ತಿರೋದು ಇಷ್ಟೊತ್ತಲ್ಲಿ ಅವ್ರು ಸೂಪೆಲ್ ಕುಡಿತಾರೋ ಯಾವುದೋ ಪೇಪರ್ ಸಿಗ್ನೇಚರ್ ಆಗಿಬಿಡ್ತು ಸರ್ ಇದಕ್ಕೊಂದು ಸಿಗ್ನೇಚರ್ ಬೇಕಾಗಿತ್ತು ಸರ್ ಇಲ್ಲ ಇನ್ಯಾವುದೋ ರೀತಿ ಆಯ್ತು ಸರ್ ಇಟ್ಸ್ ಆಲ್ ರೈಟ್ ಕೆಳಗಡೆ ಶಾಸ್ತ್ರಿಗೆ ಪೂಜೆ ಮಾಡಕ್ಕೆ ಓಕೆ ಸರ್ ಮಿಸ್ಟರ್ ಮಹೇಂದ್ರ ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಬಂದಿದ್ದೀನಿ ವಾಟ್ ಎಸ್ ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ ನಿಮ್ಮ ಎಸ್ಟೇಟ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸುಮಾರು 200 ಜನ ಇರಬಹುದು ಅದು 2 ವರ್ಷದ ಹಿಂದೆ ಈಗಾದ್ರೆ 2 ರಷ್ಟು ಆಗಿರಬಹುದಲ್ಲ ಸಾಹೇಬ್ ಹೇಳ ಸರಿ ಸರ್ 399 ಜನ ಇದ್ದರು ಮೊನ್ನೆ ಅಡಿಗೆ ಬಟ್ಟಲ್ ಸೇರಿಸ್ಕೊಂಡಲ್ಲ 400 ಜನ ಇದ್ದರು ಇನ್ಸ್ಪೆಕ್ಟರ್ ನನ್ನ ಎಸ್ಟೇಟ್ ಬಗ್ಗೆ ನನಗಿಂತ ನಿಜನ ಗೊತ್ತಿರೋಹಾಗಿದೆ ಎಸ್ ಅವರೆಲ್ಲರೂ ನಿಮ್ಮನ್ನೇ ನಂಬಿಕೊಂಡಿದ್ದಾರೆ ಅಂತ ಗೊತ್ತಲ್ಲ ಎಸ್ ಆದರೂ ನೀವು ಅಷ್ಟೊಂದು ರಾಶಿಯಾಗಿ ಡ್ರೈವ್ ಮಾಡ್ಕೊಂಡು ಬರೋದು ಸರಿನಾ ಮಿಸ್ಟರ್ ನಾಗರಾಜ್ ನಾನು ಹೆದರೇ ಬಿಟ್ಟಿದ್ದೆ ಏನೋ ಅರೆಸ್ಟು ಗಿರೆಸ್ಟು ಅಂತ ಹೆದರಿಸ್ಬಿಟ್ಲಲ್ಲಪ್ಪ ನಿಮ್ಮ ಡಿಪಾರ್ಟ್ಮೆಂಟೇ ಹೀಗೆ ಚಿಕ್ಕದನ್ನ ದೊಡ್ಡದು ಮಾಡ್ತೀರಾ ದೊಡ್ಡದನ್ನ ಬಿಟ್ಟೇ ಬಿಡ್ತೀರಾ ಯಾವುದನ್ನೂ ಬಿಡಲ್ಲ ಇದು ನಿಮಗೆ ಚಿಕ್ಕದಾಗಿರ್ಬೋದು ಅಷ್ಟೊಂದು ಕುಟುಂಬಗಳು ನಿಮ್ಮನ್ನೇ ನಂಬಿಕೊಂಡಿರುವಾಗ ಅವ್ರ ಗತಿ ಏನು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮೇಲೆ ನಿಮ್ಮ ಡಿಪಾರ್ಟ್ಮೆಂಟ್ಗಿರೋ ಅಕ್ರೆ ನೋಡಿ ನನಗೆ ತುಂಬಾ ಸಂತೋಷ ಇನ್ಮೇಲೆ ಸ್ಪೀಡ್ ಆಗಿ ಬರೋದಿಲ್ಲ ಇಟ್ಸ್ ಆಲ್ ರೈಟ್ ದಯವಿಟ್ಟು ಇನ್ಮೇಲೆ ಯಾರೋ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ನಾಟ್ ಆಸ್ ಎ ಆಫೀಸರ್ ಫ್ರೆಂಡ್ ಆಗಿ ಹೇಳ್ತಾ ಕೂತ್ಕೊಳ್ಳಿ ಕಾಫಿ ತಗೋ ನಾನು ಅರ್ಜೆಂಟ್ ಆಗಿ ಬಾಳೆಕೊಳ ಎಸ್ಟೇಟ್ ಹೋಗ್ಬೇಕು ಮತ್ತೆ ಬಂದು ಮೀಟ್ ಮಾಡ್ತೀನಿ ಬಾಯ್ ಈ ವರ್ಷ ಬೋನಸ್ ಕೊಡ್ತೀರಲ್ವ ಸರ್ ಅಲ್ಲ ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ ಈ ವರ್ಷ ಕೊಡ್ತೀರಲ್ವ ಸರ್ ಓ ಪ್ರತಿ ವರ್ಷ ಕೊಡ್ತಾ ಇದ್ರಲ್ಲ ಆಲ್ ರೈಟ್ ಈ ವರ್ಷನ ಕೊಟ್ರಾಯ್ತು ನಿಮ್ಮನ್ನ ಬಿಟ್ಟು ಸರ್ ಹಾಗ ಮಾಡಬೇಡಿ ಸರ್ ನನಗೆ ಇಬ್ಬರು ಹೆಂಡತಿದಿರು ಮೊದಲನೇ ಹೆಂಡತಿಗೆ 6 ಜನ ಹೆಣ್ಣುಮಕ್ಕಳು ಗಂಡು ಮಗು ಆಗ್ಲಿಲ್ವಲ್ಲ ಅಂತ ದೊಡ್ಡವರ ಮಾತು ಕೇಳಿದೆನೆ ಇನ್ನೊಂದು ಕಟ್ಕೊಂಡೆ ಮೊದಲನೇ ವರ್ಷ ತಪ್ಪು ಅಂದ್ರೆ ಎರಡನೇ ವರ್ಷ ಉಳಿದವಳಿ ಮೂರನೇ ವರ್ಷ ದತ್ತಾತ್ರೇಯ ಅವತಾರ ಹೀಗಾಗಿ ಮನೆ ತುಂಬಾ ಮಕ್ಕಳು ನನಗೆ ಲೆಕ್ಕ ಸಿಕ್ಕಿಲ್ಲ ಸರ್ ನೀವು ಬೋನಸ್ ಕೊಡ್ಲಿಲ್ಲ ಅಂದ್ರೆ ನಾನು ಕೇರ ಫುಟ್ಬಾತು ಸರ್ ಬೋನಸ್ ಓಕೆ ಸರಿ ಹೊಸ್ತಾಗಿ ಅಡಿಗೆವನು ಬಂದಿಯಾರಲ್ಲ ಪ್ರಿಪರೇಷನ್ಸ್ ಎಲ್ಲ ಹೇಗೆ ಮನುಷ್ಯ ಹೇಗೆ ಅವನು ದೊಡ್ಡ ರೆಕಮೆಂಡೇಷನ್ ಮೇಲೆ ಬಂದಿದ್ದಂತ ನೋಡೋ ಕೊಳ್ಳೆ ಗುತ್ಸು ಮೂರ್ತಿ ಗಣೇಶನ ವಿಗ್ರಹ ಇದ್ದಾಗಿದ್ದಾನೆ ಅವನ ಹೆಸರು ಗಣೇಶ ಅಂತಾನೆ ಸರ್ ಗುಡ್ ಮಾರ್ನಿಂಗ್ ಸರ್ ಅವನೇ ಸರ್ ನಿನ್ನ ವಿಚಾರ ಎಲ್ಲ ಯಜಮಾನ್ ಹತ್ರ ಹೇಳಯ್ಯ ಸರ್ ಎಡ್ವರ್ಡ್ ಜಾರ್ಜ್ ಎಂಪರರ್ ಹತ್ರ ನಾನು ಟೆಂಪರರಿಯಾಗಿ ಕೆಲಸಕ್ಕೆ ಹೋಗಿದ್ದೆ ಸರ್ ಅವರು ನನ್ನ ಕೈ ಚರಕ ನೋಡ್ಬಿಟ್ಟು ಪರ್ಮನೆಂಟ್ ಆಗಿ ಅವರಲ್ಲ ಇಟ್ಕೊಂಡ್ರು ಸರ್ ಅವ್ರು ಹೋದ್ಮೇಲೆ ರಾಯಲ್ ಫ್ಯಾಮಿಲೀಸ್ ಗಳಿಗೂ ನಾನೇ ಚಿಕನ್ ಸ್ಪೆಷಲ್ ಮಾಡ್ಕೊಡ್ತಿದ್ದೆ ಸರ್ ನನ್ನ ಚಿಕನ್ ಸ್ಪೆಷಲ್ ಅಂದ್ರೆ ಎಲ್ಲರೂ ಬಹಳ ಫೇವರ್ ಇತ್ತು ಹಾಗೆ ಸ್ಯಾಂಡಲ್ ಕಾರ್ಡ್ ಎಸ್ಟೇಟ್ ನಲ್ಲಿ 5-6 ಕುಕ್ಕರ್ ಗಳಿಗಾಗಿ ನಾನೇ ಲೀಡರ್ ಆಗಿದ್ದೆ ಸರ್ ವಿತ್ ರೆಕಮೆಂಡೇಷನ್ ಇಲ್ಲಿಗೆ ಬಂದೆ ಸರ್ ಯುವರ್ ಬ್ಲೆಸ್ಸಿಂಗ್ ಆಗ ತಿಂದವರು ಈಗ ಯಾರು ಉಳಿದಿಲ್ಲ ಸರ್ ಅಂದ್ರೆ ಇವನು ಕೇಳಿ ತಿಂದವರು ಯಾರು ಇಲ್ಲ ಅದು ಮುಂದೆ ನೋಡಬೇಕು ಸರ್ ಇಟ್ಸ್ ಆಲ್ ರೈಟ್ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು ಅಚ್ಚುಕಟ್ಟಾಗಿ ಶುಚಿಯಾಗಿ ರುಚಿಯಾಗಿ ತಿಂಡಿ ಅಡಿಗೆ ಮಾಡಬೇಕು ಬರೋರು ಹೋಗೋರು ಜನ ಜಾಸ್ತಿ ಓಕೆ ಗೊತ್ತಾಯ್ತಾ ಓಕೆ ಓಕೆ ಯು ಕ್ಯಾನ್ ಗೋ ಇಷ್ಟೊಂದಿದೆ ಒಂದು ಮುಟ್ಟಾಗಿಲ್ಲ
ಅವಂದೇ ಒಂದ ತರ ಪ್ರಿನ್ಸಿಪಲ್ ಮೂಡಿ ಫೆಲೋ ಆ ಬಾರೋ ಬಾರಾಜ ಆಪ ಕೂತ್ಕೊಳ್ಳ ಏನೋ ನಿನ್ನ ಸಂಪ್ರದಾಯನೋ ರೂಮ್ ರೂಮ್ ಸುತ್ತಿ ನೀನ್ ಬರೋದ್ರೊಳಗಾಗಿ ನನ್ನ ಗತಿ ನೆಟ್ಟಿಗಾಗ್ಬಿಡುತ್ತೆ ನಾನು ಭಂಡ್ಗೆಟ್ಟನು ನೀನ್ ಕರಿಯೋಲ್ಲ ಆದ್ರೆ ನಾನು ಇಲ್ಲಿ ಬರೋದು ಬಿಡಲ್ಲ ಲೋ ಡಾಕ್ಟ್ರು ನಿನಗೆ ಡಯಾಬಿಟಿಸ್ ಬಿಪಿನೂ ಇದೆ ಸಾಲದಕ್ಕೆ ಸ್ವಲ್ಪ ಹಾರ್ಟು ಬೇಕು ಯಾಕೆ ಸುಮ್ಮನೆ ಮಾತಾಡ ಆಯಾಸ ಪಟ್ಕೋತೀಯ ಗಣೇಶ ಎಸ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಇವನು ನನ್ನ ಫ್ರೆಂಡ್ ಡಾಕ್ಟ್ರು ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ಗಣೇಶ ಅಂತ ಹೊಸ ಕುಕ್ಕು ಹೌದಾ ಬಹಳ ಚೆನ್ನಾಗಿ ಪ್ರಿಪೇರ್ ಮಾಡ್ತಾನೆ ಐ ಸಿ डाक्टर बरगाल सिंह पेशेंट इतना महेंद्र ऐनो कंटी Get out! I'm sorry. Tinappa, tinna. Tinna. Nee tinna. Ha? Maride. Nee maga Suresha. Ello. ನನ್ನ ಮಗಳ ಜೊತೆ ಮಾಡ್ ತೋರ್ಸು ಆಮೇಲೆ ನಿನ್ನ ಕೆಪಾಸಿಟಿ ಏನು ಅಂತ ಹೇಳ್ತೀನಿ ಕರಾಟೆ ಮಾಸ್ಟರ್ ಫೋನ್ ಮಾಡಿ ಸರಿ ಹಲೋ ಯಾರು ಕರಾಟೆ ಅವರ ಸ್ವಲ್ಪ ಕರಾಟೆ ಮಾಸ್ಟರ್ ಕೊಡ್ರಿ ಒನ್ ಟೂ 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 ಹಲೋ ಮಹೇಂದ್ರನ ಗುಡ್ ಮಾರ್ನಿಂಗ್ ನಾನ್ ಲೋಕೇಶ್ ಮಾತಾಡೋದು ಲೋಕೇಶ ಏನ್ ಸಮಾಚಾರ ಹೇಗಿದ ನಿನ್ನ ಶಿಷ್ಯ ಅದೇ ನನ್ನ ಮಗ ಮಗನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅದರಲ್ಲೂ ಎಲ್ಲದರಲ್ಲೂ ಓಕೆ ನನ್ನ ಸ್ಟೂಡೆಂಟ್ ಒಂದನ್ನ ಕೇಳಬೇಕಾ
ಮಹೇಂದ್ರ ಧೈರ್ಯ ಒಂದಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಅದರಲ್ಲೂ ನಿನ್ನ ಮಗನಿಗೆ ಧೈರ್ಯನೇ ಇಲ್ವಲ್ಲ. ಐಸಿ ಅದಕ್ಕೇನ್ ಮಾಡೋದು? ಏನಿಲ್ಲ, ಬಹಳ ಸಿಂಪಲ್. ಐಡಿಯಾ ಕೊಡ್ತೀನಿ, ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ಇಡ್ತೀನಿ. ಅಯ್ಯ ಮುಂಡೇ, ನಿನಗೂ ಗೊತ್ತಾಗೋಯ್ತಾ ಕೆಲಸದವನ್ ಯಾರು ಸಾಹುಕಾರ ಯಾರು ಅಂತ? ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಸಿಂಹಕ್ಕೆ ಭಯವೇ ಸಿಡಿಲಿಗೆ ಚಳಿಯೇ, ಹುಲಿಗೆ ಹಸುವಿನ ದೇಶವೇ ಭೀಮನ ಬಲಗೆ ಕರಾಟೆ ಪಟುಗೆ, ಭೀಮನ ಬಲಗೆ ಕರಾಟೆ ಪಟುಗೆ ಅಂಚಿಗೆ ತಾನೇಗೆ ಬಾಬಾ ಸಿಂಹಕ್ಕೆ. ಬಲ್ಲವನು ಕೆಲ್ಲ ಬಲ್ಲೆ ನಾ ಬಲ್ಲರನು, ನಲ್ಲೆ ನಿಲ್ಲ ಸಮಿಲಲ್ಲೆ ಎಲ್ಲಿ ನೀ ಕೊಲ್ಲಬೇ ಬಿಡು ನನ್ನನ್ನು. ಪ್ರೇಮದಲ್ಲಿ ಸೋಲೆಯಲ್ಲಿ ಬಾರೆಯಲ್ಲಿ ನಗು ನಗುತ ಉರುಪು ಕೊಡುವ ಒಲವ ಗೆಲುವೆ ಬಾಳ ಸಂಗತಿ. ಏನೋ ಆತ್ಮಿಕವಾಗಿ ಪ್ಲಾನ್ ಸೋತಿದೀವಿ ಅಷ್ಟೇ, ಹಾಗಂತ ಬಿಟ್ಬಿಡೋದಕ್ಕಾಗಲ್ಲ. ಬಾಸ್ ಇನ್ನು ಮುಂದೆ ಸಣ್ಣ ಪುಟ್ಟ ಕರೆಕ್ಟ್ ಕರೆಕ್ಟ್ ಫ್ಯಾಕ್ಟರಿ ಓಪನಿಂಗ್ ಸೆರೆಮನಿನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ. ಮಾಡ್ಲಿ ಮಾಡ್ಲಿ, ಹಾಗೆ ಮಾಡ್ತಾನೋ ನಾನು ನೋಡ್ತೀನಿ. ಅಲ್ಲಿ ನನ್ನ ಪಾರ್ಟ್ನರ್ ಆಗಿ ತಗೊಳ್ಳದೆ ಅವನು ಹೇಗೆ ಮುಂದುವರಿತಾನೋ ಅದನ್ನು ನೋಡ್ತೀನಿ. ನಾವು ಪ್ರಾಸ್ಪರ್ ಆಗ್ಬೇಕು, ಅವ್ನು ಪಾಪರ್ ಆಗ್ಲೇಬೇಕು. ನೀವು ಓನ್ನಿ ಬಾಸ್, ನೀವು ಅನ್ನಿ, ನಿಕ್ಕಿದ್ದಲ್ಲ ನಾವು ನೋಡ್ಕೊಳ್ತೀವಿ. ಇಡಿಯಟ್, ಸೂಪ್ ಬಿಸಿ ಆಗಿರೋದು ಗೊತ್ತಾಗಲಿಲ್ಲ ನಿಂಗೆ, ಆರಿಸ್ಕೊಡಕ್ಕೇನು? ಸರ್ ಸರ್, ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಂತ ಸುದ್ದಿ ಬಂದಿದೆ ಸರ್. Thank you.
ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತ. ಏನು? ಒಂದು ಪ್ರಶ್ನೆ ಕೇಳಬೇಕು. ನನ್ನ ಜ್ಞಾಪಕದಲ್ಲಿ ಇಟ್ಕೋ. ಕೇಳು. ಲಕ್ಷಾಂತರ ಪರಿತಾದರು. ನಿಮ್ಮ ಜೀವನ ಲೆಕ್ಕಿಸ್ತೆ. ಆಫ್ಟರ್ ಆಲ್ ಈ ಫೋಟೋ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಸೋತು. ಚಿಕ್ಕಂದಿನಿಂದಲೂ ನಾನು ಕಷ್ಟದಲ್ಲೇ ಬೆಳೆದೆ. ಸಂಜಾನ್ ಮದುವೆ ಆದ ಸ್ವಲ್ಪ ದಿವಸ ಮಾತ್ರ ನಾನು ಸಂತೋಷವಾಗಿದ್ದೆ. ಆದರೆ ಆದರೆ ಆ ಟೆಂಡಾಲರ ಗುಂಪು ನನ್ನ ಜೀವನದಲ್ಲಿ ಆಟ ಆಡ್ಬಿಡ್ತು. ನನಗೆ ದಿಕ್ಕೇ ತೋಚಲಿಲ್ಲ, ನನಗೆ ದಿಕ್ಕೇ ತೋಚಲಿಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಸರ್. ನೀವು ಅನಾಥಾಶ್ರಮದಲ್ಲಿ ನನ್ನ ಮೇಲೆ ತೋರಿಸಿದ ಪ್ರೀತಿ ವಾತ್ಸಲ್ಯ ನನ್ನ ನೆನಪಿಗೆ ಬಂತು. ದಾರಿನೇ ಇಲ್ಲದೆ ಈ ಹಸು ಮಗು ನೆತ್ಕೊಂಡು ಈ ನಡ್ರ ನಿಮ್ಮ ಆಶ್ರಯಕ್ಕಾಗಿ ಓಡೋಡಿ ಬಂದಿದ್ದೀನಿ ಸರ್. ನಿಮ್ಮ ಆಶ್ರಯಕ್ಕಾಗಿ ಓಡೋಡಿ ಬಂದಿದ್ದೀನಿ. ನೀ ಚಿಕ್ಕಂದಿಂದ ಎಷ್ಟೊಂದು ಕಷ್ಟಪಟ್ಟಪ್ಪ, ನೀ ದೊಡ್ಡೋನಾದ ಮೇಲೆ ಸುಖವಾಗಿರ್ತೀಯ ಅಂತ ತಿಳ್ಕೊಂಡು ಎಷ್ಟೋ ಸಂತೋಷ. ನೀನ್ ಈ ಸುದ್ದಿ ತರ್ತಿ ಇಂಥ ಒಂದು ಪರಿಸ್ಥಿತಿಲಿ ಬರ್ತಿ ಅಂತ ನಾನು ಊಹಿಸಿರ್ಲಿಲ್ಲ. ನಿನ್ ಜೀವನದಲ್ಲಿ ಈ ದುರಂತ ನಡೀಬಾರ್ದಾಗಿತ್ತು. ಯೋಚನೆ ಮಾಡಬೇಡ, ಧೈರ್ಯ ತಂದ್ಕೋ. ಈ ಮನೆ ನಿಂದು ಅಂತ ತಿಳ್ಕೊ. ದುಃಖನ ಮರೆಯೋದಕ್ಕೆ ಪ್ರಯತ್ನ ಪಡು. ನಿನ್ ಮಗುಗೋಸ್ಕರ ಕುಮಾರ್ ಒಂದ್ ಕೆಲಸ ಮಾಡು. ಇನ್ಮೇಲೆ ಈ ಎಸ್ಟೇಟ್ ಕೆಲಸ ಎಲ್ಲ ನಿಂದೆ. ಈ ಕೆಲಸದ ಭಾರದಿಂದ ನಿನ್ನ ಗಮನ ಬೇರೆ ಕಡೆ ಹರಿದು ದುಃಖನ ಮರೆಯೋದಕ್ಕೆ ದಾರಿ ಆಗ್ಬಹುದು. ಈ ಎಸ್ಟೇಟ್ನಲ್ಲಾಗ್ಲಿ ಸುತ್ತಮುತ್ತ ಜನರಾಗ್ಲಿ ನಿನ್ನ ಯಾರು ಅಂತ ಕೇಳಿದ್ರೆ ಈ ಎಸ್ಟೇಟ್ ಮಾಲೀಕರು ನನ್ನ ಚಿಕ್ಕಪ್ಪ ಅಂತ ನೀ ಹೇಳ್ಕೊಂಡ್ ಬಾ. ನಾನು ಈತ ನಮ್ಮಣ್ಣನ ಮಗ ಅಂತ ನಾ ಹೇಳ್ಕೊಂಡು ಬರ್ತೇನೆ. ಅಲ್ಬೇಡ ಧೈರ್ಯ ತಂದ ಸಮಾಧಾನ ಮನುಷ್ಯಲ್ಲ, ಮನುಷ್ಯಲ್ಲ ದೇವ್ರು, ದೇವ್ರು ನನ್ನ ಭಾಗ ದೇವ್ರು ಸರ್. ನೀವು ನನ್ನ ರಾಮಚಂದ್ರ ರಾಯರು ನನಗೆ ಒಂದು ಚಿಕ್ಕ ಎಸ್ಟೇಟ್ ಕೊಟ್ರು. ನಾನು ಶ್ರದ್ಧೆಯಿಂದ ಇವತ್ತು ಅದನ್ನಿಷ್ಟು ದೊಡ್ಡದಾಗಿ ಮಾಡಿದ್ದೀನಿ. ಕಂಡೋರು ನನ್ನ ನೋಡಿ ಅಸೂಯೆ ಪಡುವಷ್ಟು ಶ್ರೀಮಂತ ವ್ಯಕ್ತಿನೂ ಆಗಿದ್ದೀನಿ. ಆದರೆ ಇವರ ವಿಶ್ವಾಸದ ಋಣ ತೀರಿಸೋದಕ್ಕೆ ಮುಂಚೆ ಈ ಪ್ರಪಂಚನೇ ಬಿಟ್ಟು ಹೊಟ್ಟೋದು. ಈ ಪ್ರಪಂಚ ಬಿಟ್ಟು ಹೊಟ್ಟೋದು. ಒಂದು ಫ್ಯಾಕ್ಟ್ರಿ ಸುಟ್ಟೋದ್ರೇನು, ಇಂಥ 10 ಫ್ಯಾಕ್ಟ್ರಿ ಕಟ್ಟೋ ಶಕ್ತಿ ನನಗಿದೆ. ಈ ನನ್ನ ದೇವರ ಫೋಟೋ ಸುಟ್ಟೋಗಿದ್ರೆ ಸಂಕಟ ನನ್ನಿಂದ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಶಕ್ತಿನೂ ನನ್ನಲ್ಲಿಲ್ಲ. ಅಜ್ಜ ಡಡಿ, ಯಾವ ಕಾರಣಕ್ಕೆ ಅವ್ರ ಹತ್ರ ನೀವು ಆಶ್ರಯ ಬಿಡಿದ್ರಿ? ಇಲ್ಲಡು, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದೆ. ಒಂದ್ ಪ್ರಶ್ನೆ ಕೇಳಿದೆ, ಉತ್ತರ ಕೊಟ್ಟಾಯ್ತು. ದಟ್ಸ್ ಆಲ್. ಮಾಲ, 7ನೇ ತಾರೀಕು ಬೆಳಿಗ್ಗೆ ಫ್ಲೈಟ್ಗೆ ಟಿಕೆಟ್ ರಿಸರ್ವ್ ಮಾಡಿಸ್ಬಿಡು. ಓಕೆ ಸರ್. ನೀನು ಹೋಗಿರಿಸ್ತವ. ಆಯ್ತು ಸರ್. ಡ್ಯಾಡಿ ಹೇಳಿದ್ರಲ್ಲ ನೀವು ಹೋಗಿರಿಸ್ತೋಳಿ, ನಾನು ನನ್ನ ತಂದೆ ನೋಡ್ಕೋತೀನಿ. ಸುರೇಶ್, ನೀನು ಹೋಗಿರಿಸ್ತವ. ನನ್ನ ಯಜಮಾನರಿಗೆ ಹಾಲು ತಗೊಂಡೋಗ್ತಾ ಇದ್ದೀನಿ. ಹೋಗಿ. ಹೇಗಿದ್ದಾರೆ ನಿಮ್ಮ ತಂದೆ? ಪರವಾಗಿಲ್ಲ, ಈ ಹುಷಾರ ಇದ್ದಾರೆ. ಸುರೇಶ್, ಈಗಂತೂ ನೀವು ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ. ಯಾಕೆ? ಏ, ನನ್ನ ಹತ್ರನೂ ಹೇಳ್ಬಾರ್ದಾ? ನಮ್ಮ ತಂದೆ ನನ್ನ ಹತ್ರ ಯಾವುದೋ ಒಂದು ವಿಷಯನ ಬಚ್ಚಿಟ್ಟಿದ್ದಾರೆ.
ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಎಲ್ಲ ಸರಿ ಹೋಗುತ್ತೆ. ಅವರು ನಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟಿರೋದ್ರಿಂದ ಹಾಗೆ. ಲೆಟ್ ಅಸ್ ವೇಟ್ ಅಂಡ್ ಸೀ. ಬೈ ದ ವೇ, ಸ್ಕೇಟಿಂಗ್ ಪ್ರೋಗ್ರಾಮ್ ಅಲ್ಲಿ ಬೇಡ. ಇಲ್ಲಪ್ಪ. ಓಕೆ ಬನ್ನಿ. ನೀನೇನೋ ಮಾಡ್ತಿದ್ದೆ ಕೋಳಿ ಹುಡುಕ್ತಿದ್ದೆ. ನೀವ್ ಹೇಳಿದ್ರಲ್ಲ ಕೋಳಿ ಹುಡ್ಕೊಂಡ್ ಕೋಳಿ ಇಲ್ಲ. ನಾನು ಒಳ್ಳೆ ಅದು ನೋಡಿದೆ, ಇಲ್ಲಿವರೆ ಕುಯ್ದು ಹಸ್ಬಿಡ್ತಿದ್ನು ಅನ್ಯಾಯವಾಗಿ. ಎಲ್ಲ ಅವ್ರ ಮೇಸ್ತ್ರಿ 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 ಬನ್ನಿ ಇಲ್ಲಿ ಬನ್ನಿ. ಯಾಕೆ ಹೊರಕಟ್ಟ ಮೇಸ್ತ್ರಿ ಮೇಸ್ತ್ರಿ ಅಂತ? ಕೋಳಿ ಇಲ್ಲ ಮೊಟ್ಟೆನೂ ಇಲ್ಲ. ಕೋಳಿನೇ ಅಂತ ಇದ್ವಿ, ನೀನು ಮೊಟ್ಟೆ ಎಲ್ಲಿಂದ ಬರುತ್ತೋ? ಅಯ್ಯೋ ಕರ್ಮ, ಮೊದಲ ಕೋಳಿ ಕೂಚೇರಿ ಮೇಲೆ ಹೇಳ್ತಿದ್ದೆ ಹಾಸಿಗೆಯಿಂದ, ಈಗ ಅದ್ರ ವಾಸನೆನೆ ಇಲ್ವಲ್ಲಪ್ಪ. ಈ ನರವಾಗ ಎಷ್ಟೇ ಅಂತ ಕಾಲಿಟ್ಟೇ ಆಯ್ತಾ, ಕೋಳಿಯ ಪರಂಪರೆಯ ಸರ್ವನಾಶವಾಗಿ ಹೋಯ್ತು. ಎಲ್ಲ ಕೋಳಿ ಇನ್ನೂ ಇರುತ್ತ? ನನ್ನಪ್ಪ, ನೀನು ಹೊಟ್ಟೆನೆ ಅವ್ನ ಕೋಳಿ ಗುಂಪುಗಳ ಸ್ಮಶಾನ ಆಗೋಗಿದೆಯಲ್ಲೋ. ಅಯ್ಯ ಹೇಳ್ ಕಳಿಸಿದ ಚಿಕ್ಕಮಂಗ್ಳೂರ್ಗೆ 15 ಕೋಳಿ ಬರುತ್ತೆ. ಇರು ಮೇಸ್ತ್ರಿ, ನಾನು ಕಿಂಗ್ ಜಾರ್ಜ್ ಎಡ್ವರ್ಡ್ ಎಂಪರರ್ ಹತ್ರ ಕೆಲಸ ಮಾಡ್ದವ್. ನನ್ ಟೆಂಪರ್ಮೆಂಟ್ ಏನ ಗೊತ್ತಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ, ಹಾಗೆ ಕೋಳಿ ಕುಯ್ಯಕ್ಕೂ ಒಂದು ಟೈಮ್ ಇಟ್ಟಿದ್ದೀನಿ. ಆ ಟೈಮ್ ಸರಿ, ಆ ಕೋಳಿ ಬಂದ್ರೆ ಸರಿ, ಇಲ್ಲ ನೀನ್ ಅಡಿಗೆ ಮನೆಯಲ್ಲಿ ಫ್ರೈ ಆಗ್ಬೇಕಾಗತ್ತೆ. ಬೀಚು ಕೋಳಿ ಈ ಮುಂಡೆ ಮಗ, ಕೋಳಿ ಸಿಗದಿರೋ ದಿವಸ ಒಂದಲ್ಲ ಒಂದ್ ದಿವಸ ನನ್ ಕೈ ಕಾಲು ಎಲ್ಲ ಬೇಸಿಟ್ ಬಿಡ್ತಾನೆ. ಸಂಬಳ ಹಾಕೊಡೋ ಧಣಿಗೆ ಹೆದರ್ಕೊಳ್ಳಿಲ್ಲ, ಈ ಕೋಳಿ ರಾಕ್ಷಸ್ ಮುಂಡೆ ಮಗನಿಗೆ ಹೆದರ್ಕೋಬೇಕಾಗುತ್ತಲ್ಲಪ್ಪ. ಮೇಸ್ತ್ರಿನೂ ಮರ್ಯಾದೆನೂ ಬೇಡ ಮುಂಡೆ ಮಗನಿಗೆ. ನೀಗ ಒಳ್ಳೆ ಬಾಯ ಬಸಳೆ ಸೊಪ್ಪಿನ ಮುಖ ಮಾಡ್ಕೊಂಡು ನಿಂತ್ಕೊಂಡಿದೀಯಾ? ಹೋಗು, ಕೋಳಿ ಸಿಗ್ಲಿಲ್ಲ ಅಂದ್ರೆ ಆ ಕಲ್ಯಾಣಿಗೆ ಹೋಗು, ಕೊಕ್ಕರಿಗಳಿವೆ ಒಂದ್ ಕೊಕ್ಕರನ್ ಹಿಡ್ಕೊಂಡ್ ಕೊಡು. ಲೈಟಿಂಗ್ ಕಾಲ್. ಓಕೆ. ಏ ಇಲ್ಲ, ಗುಡ್ ಮಾರ್ನಿಂಗ್ ಮಿಸ್ಟರ್ ಮಹೇಂದ್ರ. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏ ಕಾಫಿ ಹೇಳು. ಏನ್ ಸಮಾಚಾರ ನಾಗರಾಜ್? ಇನ್ನೇನೂ ಇಲ್ಲ, ನಿಮ್ ಬ್ರೈನ್ ವಾಶ್ ಮಾಡ್ಬೇಕು ಅಂತ ಹಾರ್ಟ್ ಅಟ್ಯಾಕ್ ಸುದ್ದಿ ಹಬ್ಸಿದ್ರು. ಏನ್ ಸರ್, ನಿಮ್ಗೆ ಯಾರಾದ್ರೂ ಆಗದೆ ಇರೋ ಶತ್ರುಗಳು ಇಲ್ಲಿ ಇದ್ದಾರೆ, ನನ್ನ ಎದುರಿಗೆ ಕೂತಿದ್ದಾರೆ. ವಾಟ್! ಒಳ್ಳೆ ಜೋಕ್ ಕಟ್ ಮಾಡ್ತೀರಿ ಸರ್ ನೀವು. ಮಿಸ್ಟರ್ ನಾಗರಾಜ್, ಶತ್ರುಗಳು ಯಾರು ಅನೌನ್ಸ್ಮೆಂಟ್ ಮಾಡ್ಕೊಳ್ಳಲ್ಲ, ಅಥವಾ ನಾನೇ ಶತ್ರು ಅಂತ ಹೇಳ್ಕೊಳ್ಳೋದು ಇಲ್ಲ. ಮನಸ್ಸಲ್ಲಿ ಇಟ್ಕೊಂಡಿರ್ತಾರಷ್ಟೇ. ನನಗೆ ತಿಳಿದ ಹಾಗೆ ಕಾಫಿ ಸರ್. ಸಾರಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಗಣೇಶ, ಡಿಪಾರ್ಟ್ಮೆಂಟ್ ಕೆಲಸ ಹೇಗೆ ನಡೀತಾ ಇದೆ? ಐ ಮೀನ್ ಕಿಚನ್ ಡಿಪಾರ್ಟ್ಮೆಂಟ್. ಸಾಹೇಬರಿಗೆ ಇದನ್ನೇ ಕೊಡೋದು, ಸ್ವೀಟ್ ಇಟ್ಕೊಳ್ಬೇಡ. ಅದಕ್ಕೆ ಸರ್ 5 ನಿಮಿಷ ಸ್ಪೆಷಲ್ ದಿನ ರೆಡಿ ಮಾಡ್ತೀನಿ. ನೋ ಥ್ಯಾಂಕ್ಸ್ ಸರ್, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಏನ್ ಸಹಾಯ ಬೇಕಾದ್ರು ಪ್ಲೀಸ್ ಇನ್ಫಾರ್ಮ್ ಮೀ. ಒಂದು ವಿಷಯ ಹೇಳಿದ್ನಲ್ಲ, ಅದೇನ್ ಮಾಡಿದ್ರಿ ನೀವು? ಬಾಸ್, ಹೆಂಗ್ ಕಡೆ ಓಕೆ, ಆದ್ರೆ ನೀನಿಂದ ಮಹೇಂದ್ರನಾಥ್ಗೆ ಪಾತ್ರ ಕೊಡುವುದಕ್ಕೆ ನನ್ಗೆ ಸ್ವಲ್ಪ ಭಯವಾಗ್ತಿದೆ. ತಮಾಷೆ ಮಾಡ್ತಾ ಮಾಡ್ತಾ ಮಹೇಂದ್ರ ಅವ್ರಿಗೆ ಗುಂಗೇರಿಸಿ ನಮ್ ಕೆಲಸ ಸಕ್ಸಸ್ ಮಾಡ್ಕೊಡ್ಬೇಕು. ಓಕೆ ಬಾಸ್. ನಮ್ ಬಾಸ್ ಮಾತಿಗೆ ಮರ್ಯಾದೆ ಕೊಟ್ಟು ತಾವು ಬಂದಿರೋದು ನಮ್ಗೆಲ್ಲ ಬಹಳ ಸಂತೋಷ. ನನ್ ಬರ್ದೆ ನೀವು ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ. ಎಲ್ಲಿ ನಿಮ್ ಬಾಸ್? ಸರ್ ಮನೇಲಿ ಇದೆ ಸರ್. ಅವರು ಏನೋ ಡಾಕ್ಟ್ರು, ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದ್ವಿ. ಅವರೇ ಇಲ್ಲಿಗೆ ಬರ್ಬೇಕು ಮಹೇಂದ್ರು, ನಾವೇ ಕಾಲ್ ಮಾಡಿ ಈ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ಲಿಕ್ಕೆ. ಬಾಸ್ ಬರ್ದೆ ಮನೇಲೆ ಆದ್ರು ನಿಮ್ಮನ್ನೆಲ್ಲ ಸಂತೋಷ ಪಡಿಸಿ ನಾವು ಸಂತೋಷ ಪಟ್ಟು ನಿಮ್ ಬಿಸ್ನೆಸ್ ನಲ್ಲಿ ನಮ್ಮನ್ನು ಪಾರ್ಟ್ನರ್ಸ್ ಅಂತ ಹೇಳ್ತೀರಾ ನಾನು ನಂಬಿಕೆ ನಲ್ಲಿ. ಸರ್, ನಾನು ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ, ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಷ್ಟ ಅಲ್ಲ ಅಂತ. ಐ ಎಮ್ ಸಾರಿ. ಹ್ಮ್ ಐಡಿಯಾ ಐಡಿಯಾ.
ಅಶ್ವನೇನು ನೋಡೋದಕ್ಕೆ ಬಾನಿನಲ್ಲಿ ಬೆಳಗಿರುದು ಬೆಳ್ಳಿಯುದಿರ ಪ್ರೀತಿಯ ನಂದ ಬೆಳ್ಳಿಯ ಚಂದಿರ ಗಾಳಿ ಬರಲು ಮೂಡಿದೆ ಪ್ರೇಮ ಅಂಕುರ ತೀರದ ರಾತ್ರಿ ದಾಹ ತರಲು ಕಾಡಿದೆ ಕಾಮನೆ ಕಾತರ ಕೆನ್ನೆ ನಲ್ಮೆ ಜನು ನೀ ತಂದೆ ಮಧುರ 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 ಬೆಳ್ಳಿಯ ಚಂದ್ರ ಿದೆ ಮೈತ್ರಿಯ ಸಾಗರ ನಿನ್ನ ಮಾತು ನೀತಿ ಬೆರೆತು ಹೆಣೆದಿದೆ ನೀಲನದ ಅಂದರ ನಲ್ಲ ನೀನು ಒಂದಾದೆ ಭಾವನೆ ನೀಡಿದೆ ಸಂಘ ಸಖ್ಯನ ಕಂಡೆ ಬಂಧನ ಸೇರಿ ಮಧುರ 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 ಗುಲಾಬಿ ಸುಂದರ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತಪ್ಪ. ಏನ್ ಹೇಳಿದ್ರು ಕೋರ್ಸ್ ಸುಟ್ಟೋಗಿದೆ? ಮನಸ್ಸಾಕ್ಷಿ ಸುಟ್ಬಿಡ್ತಪ್ಪ. ನಿದ್ದೆ ಮಾಡಬೇಕು. ಗುಡ್ ನೈಟ್ ಬಿಡಿ. ಗುಡ್ ನೈಟ್ ಸುರೇಶ್. ಬಾಯ್ಲಿ ಗಣೇಶ, ನಾನ್ ಡೈನಿಂಗ್ ಅಲ್ಲಿ ನಿಮ್ಗೋಸ್ಕರ ಟಿಫನ್ ಕಾಯ್ತಾ ಇದ್ರೆ ನೀವ್ ಇಲ್ಲಿ ಪೂಜೆ ಮಾಡ್ತಿದ್ರಲ್ರಿ? ಓ ಸಾರಿ ಸರ್, ನೀವು ಡೈನಿಂಗ್ ಅಲ್ಲಿ ಕೂತು ಈಗಲೇ ಬಂದು ಬಿಡ್ತೇನೆ ಸರ್, ಪೂಜೆ ಮುಗಿಸ್ಕೊಂಡ್ ಬರ್ತೀನಿ. ಓಂ ಪ್ರತಿರೂಪಾಯಂ ಪ್ರತಿರೂಪಾಯಂ ಓಂ ಗಣೇಶ ಆಯ ನಮಃ ಓಂ ಗಣೇಶ ಆಯ ನಮಃ. ಇದೇನ್ರಿ ಇದು ವಿಚಿತ್ರವಾಗಿದೆ, ನಿಮ್ ಫೋಟೋನ ನೀವೇ ಪೂಜಿಸ್ತಿರಲ್ರಿ? ಅಲ್ಲ ನಿಮ್ಗೇನ ತಲೆಗೆಲೆ ಕೆಟ್ಟಿದ್ಯಾ? ನನಗೆ ತಾಯಿ ಇಲ್ಲ ಸರ್, ನಮ್ ತಾಯಿ ರೂಪ ನನ್ನ ಮನಸ್ಸಲ್ಲಿ ಯಾವಾಗಲೂ ಇದೆ. ನಾನು ನಮ್ಮ ತಾಯಿ ತರಾನೇ ಇದ್ದೀನಿ ಸರ್, ಅದಕ್ಕೆ ನಮ್ಮ ತಾಯಿ ನೆನಪು ಬಂದಾಗ ನನ್ನ ಫೋಟೋಗೆ ನಾನೇ ಪೂಜೆ ಮಾಡ್ತಿರ್ತೀನಿ.
ನಿಮಗೆ ಸರ್ ಬೇಕಾದಷ್ಟು ಎಸ್ಟೇಟ್ ಇದೆ ಸಾವಿರಾರು ಜನ ಕೆಲಸಗಾರರಿದ್ದಾರೆ ಪ್ರೀತಿಯಿಂದ ನೋಡಿಕೊಳ್ಳೋ ತಂದೆ ಇದ್ದಾರೆ ತಾಯಿ ಸರ್ ಗಣೇಶ ನಿಮ್ಮ ತಾಯಿ ಮೇಲೆ ನಿಮಗೆ ಎಷ್ಟೊಂದು ಪ್ರೀತಿ ನಮ್ಮ ತಾಯಿ ಹೇಗಿದ್ದಾರೆ ಹೇಗಿದ್ರು ಅಂತಲೂ ಗೊತ್ತಿಲ್ಲ ನಮ್ಮಮ್ಮನ ಫೋಟೋ ನನ್ನ ಹತ್ರ ಇಲ್ಲ ಅಮ್ಮ ಹಲೋ ಡಾಕ್ಟರ್ ಅಂತಿರೋದು ಮಹೇಂದ್ರನಾಥ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋದ್ರು ಮಹೇಂದ್ರನಾಥ್ ಅವರಿಗೆ ಹಾರ್ಟ್ ಅಟ್ಯಾಕ್ ರಂಗಣ್ಣ ರಂಗಣ್ಣ ಗಡಿಗಳು ತುಂಬಂತೆ ಕಣ ಮಹೇಂದ್ರ ಹೌದಾ ಮಹೇಂದ್ರ ಅವರು ಸತ್ತೋದ್ರ ಇಂಥ ಮನುಷ್ಯನ ಸತ್ರು ಅಂತ ಸುಳ್ಳು ಸುದ್ದಿ ಹರಡಿದ್ನಲ್ಲ ಅವನು ಇನ್ನಂತ ನೀಚ ಇರಬೇಕು ಅಂಥವ್ರು ಯಾರೇ ಆಗಿದ್ರು ಗುಂಡಿಟ್ ಕೊಲ್ಲಬೇಕು ಇಂಥ ವ್ಯಕ್ತಿ ಮೇಲೆ ಅಪಪ್ರಚಾರ ಮಾಡೋದು ಸರಿಯಲ್ಲ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದ್ರೆ ಹೇಳಿ ಸರ್ ನಾನು ಈಗಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ ಡ್ಯಾಡಿ 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 ನನ್ ಡಾಕ್ಟರ್ ಆಗಿ ಎಷ್ಟೋ ಹೆಣಗಳನ್ನ ಕೊಯ್ದಿದ್ದೀನಪ್ಪ ಎಷ್ಟೋ ಸಾವುಗಳನ್ನ ನೋಡಿದ್ದೀನಪ್ಪ ಆದ್ರೆ ಆದ್ರೆ ನಿನ್ ಸಾವಿನ ಸುದ್ದಿ ಫೋನ್ ನಲ್ಲಿ ಕೇಳಿದಾಗ ತಲೆಡಿಸ್ಬಿಟ್ನಪ್ಪ ತಲೆಡಿಸ್ಬಿಟ್ಟು ಸತಿಮನ್ನ ನಿಮ್ಮನ್ನ ನೋಡ್ಬೇಕು ಅಂತ ಹೊರಗಡೆ ಜನ ಕಾಯ್ತಿದ್ದಾರೆ ಪ್ಲೀಸ್ ಬರ್ತೀರಾ ಧರ್ಮಪ್ರಭುಗಳಿಗೆ ಧರ್ಮಪ್ರಭುಗಳಿಗೆ ಸರ್ ಯಾರು ನೀಚರು ಈ ತರ ಸುದ್ದಿ ಹರಿಸಿದ್ರು ಅಂತ ನೀವ್ಯಾಕೆ ಸರ್ ಕಣ್ಣೀರ್ ಹಾಕ್ಬೇಕು ಇದು ಕಣ್ಣೀರಲ್ಲ ಆನಂದ ಬಾಷ್ಪ ಮಾಲ ನಾನು ಬದುಕಿರೋವಾಗಲೇ ನಾನು ಸತ್ತೋದ್ರೆ ಎಷ್ಟು ಜನ ದುಃಖ ಪಡ್ಬೋದು ಅನ್ನೋದನ್ನ ನಾನು ಕಣ್ಣಾರ ನೋಡಿದೆ ಈ ಭಾಗ್ಯ ಎಷ್ಟು ಜನ ಸಿಕ್ಕಿತ್ತು ಹೇಳು ಈ ಸುದ್ದಿ ಹರಿಸಿದ ಪುಣ್ಯಾತ್ಮನಿಗೆ ನಾನು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ತೀನಿ ನಾನು ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ತೀನಿ ಕಣಿ ಸ್ವಲ್ಪ ನಿಲ್ಲಿ ನೂರಾರು ವರ್ಷ ಚೆಂದಾಗಿ ಬಾಳಿ ನಮ್ಮಂತಹ ಬಡವರು ಪಾಲಿಗೆ ದೇವರಾಗಿ ಬದುಕಿ ಆ ದೇವರು ನಿಮಗೆ ಪೂರ್ಣಾಯಿಸ್ಕೊಳ್ಳಿ ಕಾಳಿಂಗ ನಮ್ಮ ಪ್ಲಾನ್ ಎಲ್ಲ ಪೀಸ್ ಪೀಸ್ ಆಗೋಯ್ತು ಈ ಕೋಳಿ ಲೆಕ್ಕ ಬರ್ದು 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 ನನ್ನ ಅರ್ಧ ಆಯಸ್ಸ ಮುಗಿದು ಹೋಯ್ತು ಬುಧವಾರ 12 ಕೋಳಿ ಗುರುವಾರ ಯಾವುದೂ ಇಲ್ಲ ಶುಕ್ರವಾರ 15 ಶನಿವಾರ 10 ಭಾನುವಾರ 18 ಯಾವಾಗ ಅವ್ರು ಸಂಗೀತ ಹಾಕಿರೋದು ಹದಿಮೂರು 10 23 ಎರಡು ಮೂರು ನಾಲ್ಕು ಯಾವಾಗ ಅವ್ರು ಇಂಗ್ಲಿಷಿಗೆ ಅಡ್ಡ ಹುಟ್ಕೋನು ಆನರ ಮಗಂದಿ ಕೆಲಸ ಒಂದೇ ತಾಳು ಹೇ ಗಣೇಶ ನಿನ್ನ
ಕೆಟ್ಟ ಸಂಗೀತ ಕಷ್ಟ ಬೆಂಕಿ ಬಿತ್ತು ಅಲ್ವೋ ಇಷ್ಟು ರೇಡಿಯೋನ ಜೋರಾಗಿ ಹಾರಿ ಮಾಡಿ ತಿರುಗಿಸ್ಬಿಟ್ರೆ ಅಲ್ಲಿ ನಾನು ಸಂಬಳ ಲೆಕ್ಕ ಕೋಳಿ ಲೆಕ್ಕ ಬರೆಯಕ್ಕಾಗತ್ತೇನೋ ಲೋ ಮೇಸ್ತ್ರಿ ಯು ಶಟ್ ಅಪ್ ನಿನಗೆ ಗೊತ್ತಿಲ್ಲ ಈ ಮ್ಯೂಸಿಕ್ ಅದರಲ್ಲಿ ಬರೋ ರಿದಮ್ ಸರಿಯಾಗಿ ನಾ ಮಾಡೋ ಅಡಿಗೆಯಲ್ಲಿ ಇಲ್ಲಿ ಸರಿಯಾಗಿ ಕುದಿಬೇಕು ಅಂದ್ರೆ ಇದು ಟೇಸ್ಟ್ ಫುಲ್ ಆಗಿರುತ್ತೆ ಮಾಡಿದ ಅಡಿಗೆ ಯಾವುದನ್ನು ವೇಸ್ಟ್ ಆಗೋದಿಲ್ಲ ಕಾಲಕ್ಕೆ ತಕ್ಕನಾಗಿ ಕುದಿಬೇಕು ಹೌದು ಬಟ್ಟ ನನಗೊಂದ್ ಕೋಳಿ ಕಾಲ್ ಕೊಡ ಕೋಳಿ ಕಾಲ ಇಂಪಾಸಿಬಲ್ ಏಯ್ ನಿನಗೆ ಬೇಕಾದಷ್ಟು ಕೇಳಿದಷ್ಟು ಕೋಳಿ ಕೊಡ್ಸನೆ ನಾನು ನನಗಿಲ್ಲ ಅಂತೀಯನ ಕೊಡಲ್ಲ ನಿನ್ ಅಮ್ಮಯ್ಯ ಕಾಲ್ ಕೊಡ ನೀನ್ ಮೊದಲೇ ತಿಂತೀಯ ನೋಡು ನೀನ್ ಮೊದಲು ಲೆಕ್ಕ ಬರದು ಆಮೇಲೆ ತಾನೇ ತಗೊಂಡು ಯಜಮಾನ ತೋರಿಸ್ತೀಯ ಹೌದು ಹಾಗೆ ನನಗೂ ಇದರಲ್ಲಿ ಒಂದು ಲೆಕ್ಕ ಇದೆ ಇದು ಸರಿಯಾಗಿ ಬಂದಿದೆಯಾ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಮೊದಲು ನಾನು ಟೇಸ್ಟ್ ಮಾಡಿ ಆಮೇಲೆ ಯಜಮಾನ ಟೇಬಲ್ ತಂದಿರ್ತೀನಿ ಅಂತೂ ಇವ ನೀ ಕೊಡಲ್ಲ 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 ಇಂಪಾಸಿಬಲ್ ಏ ಇರ್ಲಿ ಕಣ ಬಟ್ಟ ನೀನಾಗೆ ಬಂದು ಕಾಲ್ ಮುಗಿದು ಕಾಲ್ ತಿನ್ನು ಅಂತ ನನ್ನ ಕಾಲ ಬರುತ್ತೆ ಕಣ ಇರ್ಲಿ ಕಣ ಬರೀ ಸ್ಮೆಲ್ಗೆ ಇಷ್ಟು ಸುಸ್ತಾಗೋಗ್ಬಿಟ್ಟ ಇನ್ನು ಟೇಸ್ಟ್ ಮಾಡಿದ್ರೆ ಹಲೋ ಮಹೇಂದ್ರ ಗುಡ್ ಮಾರ್ನಿಂಗ್ ಲೋಕೇಶ್ ಏ ಕರಾಟೆ ಕೈ ಹಲೋ ಲೋಕೇಶ್ ಬಂದಿದ್ದು ಬಹಳ ಸಂತೋಷ ಆಯ್ತಪ್ಪ ನಿನ್ನ ಮಗಳು ಬೇರೆ ಬಂದಿದ್ದಾಳೆ ವೆರಿ ಗುಡ್ ಅಂದ್ಮೇಲೆ ನನ್ನ ಮಗ ಸುರೇಶ್ಗೆ ನಿನ್ನ ಮಗಳು ಕೊಡೋದು ಅಂತ ನಿಶ್ಚಯ ಮಾಡ್ಬಿಟ್ಟಿಯ ನೋನೋ ಹೆಣ್ಣತ್ ಮೇಲೆ ನಾಲ್ಕು ಜನಕ್ಕೆ ತೋರಿಸ್ಲೇಬೇಕಲ್ಲ ಕಾಮನ್ ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡ ಎನಿ ಹೌ ನಿನ್ನ ಮಗಳು ಬಂದಿದ್ದು ನಮಗ್ ಸಂತೋಷ ಗುಡ್ ಮಾರ್ನಿಂಗ್ ಏನಪ್ಪ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಬರ ಹೇಳ್ಬಿಟ್ಟಿಯಲ್ಲ ಅರೆ ಎಲ್ಲರನ್ನೂ ಕರ್ಸ್ಕೊಂಡ್ಬಿಟ್ಟಿದ್ಯಾ ಏನ್ ವಿಶೇಷ ಏನಿಲ್ವೋ ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡೋಣ ಅಷ್ಟು ಅದಕ್ಕೆ ಕರೆದೆ ಅದು ಅದೇ ಇವತ್ತು ನನ್ನ ಬರ್ತ್ಡೇ ಬರ್ತ್ಡೇ ನೀನ್ ಯಾವ ವರ್ಷನೂ ಬರ್ತ್ಡೇನೆ ಮಾಡಲಿಲ್ಲ ಇದೇನ್ ಹೊಸದಾಗಿ ನಿನ್ನೆ ಸತ್ತೆ ಇವತ್ತು ಹುಟ್ಟಿದೆ ಅದಕ್ಕೆ ಬರ್ತ್ಡೇ ಪ್ಲೀಸ್ ಫರ್ಗೆಟ್ ನಡೆದನ್ನೆಲ್ಲ ಡೋಂಟ್ ಬಿ ಎ ಸೆಂಟಿಮೆಂಟಲ್ ಫೂಲ್ ಕಮ ಬನ್ನಿ ಕೂತ್ಕೊಮ್ಮ ಗುಡ್ ಏನೇನೋ ಎಕ್ಸ್ ಮಾಡ್ಸ್ಬಿಟ್ಟಿದ್ಯಲ್ಲಪ್ಪ ತುಂಬಾ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಸ್ವೀಟ್ ಬೇರೆ ಇದೆ ಈಗಾಗಲ್ಲ ಬಿಡ್ತೀನೋ ಆಮೇಲೆ ಇಂಜೆಕ್ಷನ್ ಹಾಕ್ತೀನಿ ಕೂತ್ಕೊಳ್ರಿ ಕೂತ್ಕೊಳ್ಳಲಕ್ಕೆ ಸುರೇಶ್ ಬಾ ಬಾರವರಿ ನನ್ನ ಪಟ್ಟದಲ್ಲಿ ಬಾರ ಗಣೇಶ ಗಣೇಶ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಎವರಿಬಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರ ಮನೆಯಲ್ಲೂ ಕಡಿಮಿನ ಗಣೇಶ ಇದ್ರೆ ನಮ್ಮ ಮನೇಲಿ ಚಿಕನ್ ಗಣೇಶ ಚಿಕನ್ ಗಣೇಶ ಏನ್ ನೀನ್ ಹೇಳೋದು ಎಸ್ ಈಸ್ ಚಿಕನ್ ಗಣೇಶ ಚಿಕನ್ ಸ್ಪೆಷಲಿಸ್ಟ್ ಚಿಕನ್ ಅಲ್ಲಿ ಎಲ್ಲ ವೆರೈಟಿ ಮಾಡ್ತಾರೆ ಪಾಯಸ ಕೂಡ ಮಾಡ್ತಾರೆ ಈಗ ತಾನೇ ಇಂಡಿಯಾಗ್ ಬಂದಿರೋದು ಇಸ್ ಇಟ್ ಎಸ್ ಐ ಹ್ಯಾವ್ ಅ ಬೋರ್ ಕುಕ್ಕರ್ ಸರ್ ಅಮೆರಿಕನ್ ಟ್ರೈನ್ ರಷ್ಯನ್ ಟ್ರೈನ್ ಚೈನೀಸ್ ಟ್ರೈನ್ಸ್ ಆಲ್ ವೆರೈಟೀಸ್ ಚಿಕನ್ ಗಣೇಶ ಚಿಕನ್ ಪ್ರಿಪರೇಷನ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಾ ಎಸ್ ಸರ್ ಐ ಸೀ ಗುಡ್ ಎಸ್ ಮೈ ಪ್ರಿಪರೇಷನ್ ಇನ್ ಚಿಕನ್ ಸರ್ ನಿಮ್ಮಂತ ಡಾಕ್ಟರ್ಸ್ ಹೆಲ್ಪ್ ಬೇಕಿಲ್ಲ ಸರ್ ಅವರಿಗೆ ನಾಟ್ ಸೈಂಟಿಫಿಕ್ ಮೆಥಡ್ ಎಸ್ ಸರ್ ಯು ಕ್ಯಾನ್ ಟೇಸ್ಟ್ ಇಟ್ ಆಲ್ ವೆರೈಟೀಸ್ ಕಮ್ ಆನ್ ಎಸ್ ಸರ್ ದಿಸ್ ಇಸ್ ಫಸ್ಟ್ ಟೈಮ್ ಸರ್ ಇನ್ ಇಂಡಿಯಾ I made a special preparation for this dinner, sir. Good. You taste it, you won't forget me, sir. It is steak. Chicken, chicken, real chicken. Chicken, chicken. Oh, sorry, what is this now? What are you playing? Oh, chicken. Sorry, sorry, doctor. Sorry, sir. Sorry, sorry. Oh, oh fantastic. Sorry, sir. Sorry. Mestri. ನಗರ ಶಾಸ್ತ್ರಿಗಳೇ ಕೂತ್ಕೊಳ್ಳಿ ಒಳ್ಳೆ ಸಮಯಕ್ಕೆ ಬನ್ನಿ ಶುಭ ಮುಹೂರ್ತ ನೋಡಿ ನಾನೊಂದು ಫ್ಯಾಕ್ಟರಿ ಓಪನ್ ಮಾಡಬೇಕು ಸಂತೋಷ ಏನ್ ಅದೃಷ್ಟ ಏನ್ ಅದೃಷ್ಟ ಹರಾಯಿದೆ ನಿಮ್ದು ಒಳ್ಳೆ ಮುಹೂರ್ತನೇ ಸಿಕ್ಬಿಟ್ಟಿದೆ 9ನೇ ತಾರೀಕು ಶುಕ್ರವಾರ ಯಶಸ್ವಿಯಾಗಿದೆ ನಿನ್ನನ ಏನದು ಮಹೇಂದ್ರ ಅವರು ಪ್ರಾರಂಭ ಮಾಡೋ ಫ್ಯಾಕ್ಟರಿಗೆ ನಾವು ಪಾರ್ಟ್ನರ್ಸ್ ಆಗಬೇಕು ಅಂತ ಆಸೆ ಅದಕ್ಕೆ ನಿಮ್ ಸಹಾಯ ಬೇಕು ಇಷ್ಟೇ ಆದ್ರೂ ನಾನು ಅವ್ರ ಸೆಕ್ರೆಟರಿ ಹಾಗಾದ್ರೆ ನೀವು ನಮ್ಗೇನು ಸಹಾಯ ಸ್ವಲ್ಪ ಟ್ರೈ ಮಾಡಿ ಮೇಡಮ್ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ದುಡ್ಡು ಇದೊಳ್ಳೆ ತಮಾಷೆ ಆಯ್ತಲ್ಲ ನಿಜ ಮೇಡಮ್ ತಮಾಷೆ ಮಾಡ್ತಾ ಮಾಡ್ತಾ ಮಹೇಂದ್ರ ಅವ್ರಿಗೆ ನೀವು ಈ ರೀತಿ ಮಾತಾಡು ಅವ್ರ ಹತ್ರ ನಾನೇ ಮಾತಾಡ್ತೀನಿ ನೋಡಿ ಮಹೇಂದ್ರ ಪುಣ್ಯ ಮಾಡಿದ್ದ ಇಂಥ ಸುಂದರವಾದ ಹೆಣ್ಣನ್ನು ಪಡೆಯೋದೇ ಎಲ್ರಿಗೂ ಸಾಧ್ಯವಿಲ್ಲ ಎಲ್ಲಿಗೆ ಹೋಗ್ತಾ ಇದ್ರ ಬನ್ನಿ ಡ್ರಾಪ್ ಕೊಡ್ತೀನಿ ನೋ ಥ್ಯಾಂಕ್ಸ್ ಇಟ್ಸ್ ಆಲ್ ರೈಟ್
ಕಾರಣ ನಿಮ್ಮಗಳ ಪ್ರೀತಿ ವಿಶ್ವಾಸ. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನಿಂದ ಕಿರುಕಾಣಿಕೆ ಪ್ರೀತಿಯಿಂದ ಸ್ವೀಕರಿಸಬೇಕು. ಬಾತಾಯಿ ಅಮ್ಮ ಬನ್ನಿ ಹೋಗ. ಏಯ್ ಇನ್ನಾಗಿದೆ ಕಣ, ಕೊಡಕ್ಕೇನಿಲ್ಲ ಡ್ಯಾಡಿ. ಸಣ್ಣ ಕೆಲಸ ಮಾಡಿ ರೇ ಮೇಸ್ತ್ರಿ, ನೀವ್ ಯಾಕ್ರಿ ಕ್ಯೂ ನಲ್ಲಿ ಇದ್ದೀರಿ ಸರ್? ನನ್ನಲ್ಲೇ ಹೆಂಗ್ 9 ತಿಂಗಳು ತುಂಬಿ ಪೂರ್ಣ ಗರ್ಭಿಣಿ, ಇನ್ನೊಂದ್ ಕೆಳಕ ಹೆರಿಗೆ ಆಗೋ ಪರಿಸ್ಥಿತಿ. ಇನ್ ನನ್ನ ಎರಡೆ ಹೆಂಡತಿಗೆ 8 ತಿಂಗಳಾಗಿದೆ, ನಡೆಯಕ್ಕಾಗಲ್ಲ. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅವ್ರಿಗೆ ಸೀರೆ ಎಲ್ಲ ನನ್ನ ಕೆಲ ಕೊಟ್ಬಿಟ್ಟಿದ್ಯೋ. ಕಾಳಿಂಗ, ಈ ಮುದುಕನ್ನು ವಿಚಾರಿಸೋಣ ಬಾ. ನಮಸ್ಕಾರ. ನಮಸ್ಕಾರ. ಈ ವಯಸ್ಸಿನಲ್ಲಿ ನೀವು ಈ ತರ ದುಡಿಯೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಸಂಕಟವಾಗುತ್ತೆ. ವಯಸ್ಸೆಷ್ಟು ಯಜಮಾನರಿಗೆ? ಮನುಷ್ಯಂಗ ಅಲ್ಲಿ ಎಷ್ಟು ಇರ್ತೈತೆ? 32. ಹಂಗೆ ಈ ಕರಗಸಕ್ಕೆ ಅಲ್ಲಿ ಎಷ್ಟೈತೆ ಗೊತ್ತಿಲ್ಲ. ಹಂಗೆ ನಂಗೂ ವಯಸ್ಸೆಷ್ಟು ಆಯ್ತು ಅಂತ ಗೊತ್ತಿಲ್ಲ ಬುದ್ಧಿ. ಪರವಾಗಿಲ್ವ ಯಜಮಾನರು, ಬಹಳ ಚೂಟಿಯಾಗಿ ಮಾತಾಡ್ತೀರಾ. ಈ ಎಸ್ಟೇಟ್ ಅಲ್ಲ ಯಾರ್ದು? ಸುತ್ತಮುತ್ತ ಜನಕ್ಕೆಲ್ಲ ಈ ಎಸ್ಟೇಟ್ ಯಾರ್ದು ಅಂತ ಗೊತ್ತು. ನಿಮಗ್ ಗೊತ್ತಿಲ್ವಾ? ನಮ್ಮ ಯಜಮಾನರು ಧರ್ಮಪ್ರಭುಗಳು, ಮಹೇಂದ್ರನಾಥ್ ಅವ್ರ ಎಸ್ಟೇಟು. ನಾವು ಎಸ್ಟೇಟ್ ಮಾಲೀಕರೇ. ಸಂತೋಷ ಬುದ್ಧಿ. ಯಜಮಾನ್ರೆ, ಜನ ಎಲ್ಲ ನಿಮ್ಮ ಎಸ್ಟೇಟ್ ಯಜಮಾನ್ರನ್ನ ಧರ್ಮರಾಯ ಅಂತಾರೆ. ಅದ್ರಾಗ ಅನುಮಾನವೇ ಇಲ್ಲ ಬುದ್ಧಿ. ಅವರು ಪರಂಪರೆಯಾಗಿ ಕೋಟ್ಯಾಧೀಶ್ವರ. ನಾವು ಪರಂಪರೆಯಾಗಿ ಪಡೋರು ಅಷ್ಟು ಮಾತ್ರ ನಂಗೆ ಗೊತ್ತು ಬುದ್ಧಿ. ಯಜಮಾನ್ರೆ, ನಿಮ್ಮ ಸ್ಥಿತಿ ನೋಡಿದ್ರೆ ಸಹಾಯ ಮಾಡೋಣ ಅನ್ಸುತ್ತೆ. ಅಯ್ಯೋ ಬೇಡಿ ಬುದ್ಧಿ, ನಮ್ ದಣಿಗದ ಇದ್ ನಮ್ಗೆ ಯಾತ್ರದ ಕೊರತೆ ಇಲ್ಲ ಬುದ್ಧಿ. ನಂಬಿಕಸ್ತು ಕೆಲಸಗಾರ. ಗುಡ್ ಗುಡ್. ಯಾರ ತಾತ ಇವರೆಲ್ಲ? ಅವರೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಹೇಳಿ ಹೇಳಿ. ತುಂಬಾ ಚೆನ್ನಾಗಿದಲ್ಲ? ತುಂಬಾ ಚೆನ್ನಾಗಿದೆ ಸುರೇಶ್. ನಾವು ಕರಾಟೆ ಸ್ಟೂಡೆಂಟ್ಸ್, ಐಸ್ ಕ್ರೀಮ್ ತಿನ್ಬಾರ್ದಂತೆ ಡ್ಯಾಡಿ ಹೇಳ್ತಿರ್ತಾರೆ. ನಿಮ್ಮ ಅಪ್ಪ ಎಲ್ಲ ಹೇಳ್ತಾರೆ. ಸರ್, ಸುರೇಶ್ ನೀವೇನಾ? ಹೌದು, ಕರಾಟೆ ಮಾಸ್ಟರ್ ಕರೀತಿದ್ದಾರೆ. ಸುರೇಶ್, ನಾನು ಇಲ್ಲಿದ್ದೀನಿ ಅಂತ ಡ್ಯಾಡಿ ಹೇಳ್ಬಿಡಿ, ಬೇಗ ಬರ್ಬೇಕು. ಸರಿ ಸರಿ, ಇಲ್ಲೇ ಇದ್ಬಿಡು, ಒಂದ್ ನಿಮಿಷದಲ್ಲಿ ಬಂದ್ಬಿಡು. ಕಾರ್ನಲ್ಲಿ ಕೂತಿದ್ದಾರೆ ನೋಡಿ. ನಾನೇ ಮಾಡ್ತು. ಅಯ್ಯೋ ಬಸವಲಿಂಗ, ಬಸವಲಿಂಗ.
ಮಧುಲಿಂಗ ನೋಡ್ತೇನೆ ರೂಲ್ಸ್ ಮೀರಿ. ಸಾರಿ ಸರ್, ನಾವು ಸುಮ್ಮನೆ ಇದ್ರು ಅವರೇ ಮುಂಚೆ ಬಂದು ನೋಡ. ನಿಮ್ ತಂದೆ ಶ್ರೀಮಂತ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಲೋ, ಅವ್ರಿಗೆ ನೀವು ಒಬ್ಬನೇ ಮಗ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವೊಂದು ಹುಡುಗಿ ಅಂತ ಓಡಾಡ್ತೀರಿ, ಅದು ನಮಗೆ ಚೆನ್ನಾಗಿ ಗೊತ್ತು. ನಮ್ಗೆ ಈ ತರ ಕೆಲಸ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ಅದೇನ್ ಮಾಡುದು ಜೀವನ ನಡೀಬೇಕಲ್ಲ. ಹೇಳಿ ನಿಮ್ ತಂದೆ ಹತ್ರ ಹೇಳಿ, ಅಕ್ಟೋಬರ್ ಸೆಕೆಂಡ್ 2 ಲಕ್ಷ ರೂಪಾಯಿ ತಂದು ಕೊಡ್ಬೇಕು, ಅದು ಇಲ್ಲಿಗೆ ತಂದು ಕೊಡ್ಬೇಕು. ನೀನ್ ಇರ್ಲಿಲ್ಲ ಇದು ನೀನು ತಿಳ್ಕೋ, ನೀನು ತಿಳ್ಕೋ. ಪಶುಲಿಂಗ ಪೆಟ್ರೋಲ್ ತೆಗಿ, ಪೆಟ್ರೋಲ್ ಪೆಟ್ರೋಲ್ ತಲೆ ಮೇಲೆ ಹಾಕುದೇ ಜಾಸ್ತಿ. ಆರು ತಂದಿದ್ದೀವಿ ಬಂಡಾರಿ ಪಟ್ನ ತೆಗಿ ಪಟ್ನ ಈರುಳ್ಳಿ ಜಂಗಳಿತಾ ನೋಡು, ಅಲ್ಲಿ ನೋಡು ನಿನಗಿದೇ ಗತಿ ಆಗೋದು, ನಿನಗಿದೇ ಗತಿ ಆಗೋದು. ನಾವು ಕೇಳಿದ್ದ 2 ಲಕ್ಷ ರೂಪಾಯಿ ನೀ ತಂದು ಕೊಟ್ಟ ಹೋದ್ರೆ ನೀನ್ ಹಿಂಗೆ ಸುಡ್ತೀವಿ. ಇದಕ್ಕಾದ್ರೆ ಪೆಟ್ರೋಲ್ ಆಗಿದ್ರು ನಿಂಗೆ ಪೆಟ್ರೋಲ್ ಹಂಗೆ ಸುಡ್ತೀವಿ. ತಂದು ಕೊಡ್ತೀಯಾ? ತಂದು ಕೊಡ್ತೀನಿ, ತಂದು ಕೊಡ್ತೀನಿ. ಹೇಗೋಗ್ಲಿ, ಹೋಗೇನು ಇಲ್ಲ. ನಿನ್ ಮೋಸ್ಟ್ ಬೇಕಲ್ಲ ನಾ ತಂದಿದ್ದೀನಿ. ತಗೋ 2 ಲಕ್ಷ. ಒಂದು ತಾರ ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಡೇ. ಇಟ್ಸ್ ವೆರಿ ಗುಡ್, ವೆರಿ ಗುಡ್ ಡೇ. ಅದಲ್ಲಾಡಾಡಿ, ಅಕ್ಟೋಬರ್ ಸೆಕೆಂಡ್ 2 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನನ್ ಮುಗಿಸೇ ಬಿಡ್ತಾರಂತ ಡಾಡಿ, ನನ್ ಫ್ರೈ ಮಾಡ್ಬಿಡ್ತಾರ ಡಾಡಿ. ಡೋಂಟ್ ಬಿಕಮ್ ಡ್ರೈ. Come on, my sonny, come on. ಜೀ, ನೀರ್ ಹಾಕಾಯ್ತು ಜೀ. ಬರೇ ಎಸ್ಟೇಟ್ನೇ ನೋಡ್ತಾ ಇದ್ದೀರಾ? ಎಸ್ಟೇಟ್ ನೋಡಿದಿರೋ ಕೆಲ ಜನಗಳನ್ನು ಹಾಗೂ ತಮ್ಮ ಅಕ್ಕಪಕ್ಕದವ್ರ ಮೇಲೂ ನಿಗಾ ಇಡಬೇಕು ಬುದ್ಧಿ. ಒಂದು ವಾರದಿಂದ ಯಾರೋ ಎಸ್ಟೇಟಿನ ಮಾಲೀಕರು ಅಂತ ಹೇಳ್ಕೊಂಡು 4 ಜನ ನನ್ನ ಹತ್ರ ಬಂದು ತಮ್ಮ ಬಗ್ಗೆ ಇಲ್ಲಸಲ್ಲದ ಪ್ರಶ್ನೆಗಳನ್ನ ಕೇಳಿ ದುಡ್ಡು ಕೊಡೋಕೆ ಬಂದ್ರು ಬುದ್ಧಿ. ನಾನು ಈಸ್ಕೊಳ್ಳದೆ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿ ಖಾಲಿ ಬುದ್ಧಿ ಹೇಳೋಂಗ್ ಮಾಡಿದೆ. ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಬುದ್ಧಿ, ಆದರೆ ಅವ್ರು ಆಡೋ ಮಾತು, ನಡೆಯೋ ನಡಿಗೆ, ನೋಡೋ ನೋಟ, ನಂಗೆ ಯಾಕೋ ಅನುಮಾನ ಬಂತು ಬುದ್ಧಿ. ತಾ ಎಸ್ಟೇಟಿಗೆ ದೇವರಿದ್ದ ನಂದಾದೀಪ, ಅದರಿಂದ ಸಾವಿರಾರು ಕುಟುಂಬಗಳು ವಲೆಗಳು ಉರಿತಾರೆ, ಅದು ಯಾವ ಕಾಲಕ್ಕೂ ಆರಬಾರ್ದು ಬುದ್ಧಿ. ಇದನ್ನೆಲ್ಲ ಹೇಳೋ ಯೋಗ್ಯತೆ ನಂಗಿಲ್ಲ, ಗೌರವಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಮೂಸಿ, ತಮ್ಮ ಜೀವದ ಮೇಲೆ ನಿಗಾ ಇರಲಿ ಬುದ್ಧಿ. ತಿಮ್ಮಜ್ಜ, ನಮ್ಮ ಎಸ್ಟೇಟ್ನಲ್ಲಿ ರಾತ್ರಿ ಹೊತ್ತು ಬಿಸ್ನೆಸ್ ಮ್ಯಾಗ್ನೆಟ್ಸ್ಗಳಿಗೆ ಇಂಥ ಪಿ ಎ ಬಹಳ ಮುಖ್ಯ. ಆ ವಿಷಯದಲ್ಲಿ ನೀವಂತೂ ಬಹಳ ಅದೃಷ್ಟಶಾಲಿ ಬಿಡಿ. ನಿಮ್ಮ ಪಿ ಎ ಮಿಸ್ ಮಾಲಾ ಇದಾರಲ್ಲ, ಅವರು ನಿಮ್ಮ ಮೇಲೆ ಇಟ್ಟಿರತಕ್ಕಂಥ ಒಂದು ಶ್ರದ್ಧೆ, ಅದನ್ನ ನಾನು ನಿಮ್ಮೆದುರಿಗೆ ಹೋಗ್ಲೇಬೇಕಾಗಿಲ್ಲ. ತಮಾಷೆಗೆ ಆಕೆನ್ ಟೆಸ್ಟ್ ಮಾಡಿದೆ, ಆ ಟೆಸ್ಟ್ನಲ್ಲಿ ನಾನೇ ಸೋತು ಬಿಟ್ಟೆ ನೋಡಿ. ಐ ಸಿ. ಈಗ ನೀವು ಬಂದ ವಿಷಯ, ನೀವೇನೋ ಒಂದು ದೊಡ್ಡ ಫ್ಯಾಕ್ಟರಿನ ಓಪನ್ ಮಾಡ್ತೀರಿ ಅಂತ ವಿಷಯ ಕೇಳಿದೆ. ನಿಮಗಿರೋ ಹೆಸರು ಗೌರವ ಘನತೆಯಲ್ಲಿ ನಾವು ನಿಮ್ಮ ಜೊತೆ ಪಾರ್ಟ್ನರ್ಸ್ ಆದರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡ್ತೀವಿ. ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಷ್ಟ ಇಲ್ಲ. ನೋಡಿ, ಇನ್ನೊಂದ್ಸಲ ಯೋಚನೆ ಮಾಡಿ ಆಮೇಲೆ ಹೇಳಿ. ಇದರಲ್ಲಿ ಯೋಚನೆ ಮಾಡುವಂಥದ್ದೇನಿಲ್ಲ. ನಾನು ಯಾವುದೇ ಮಾಡಿದ್ರು ಒಂದು ನಿರ್ಧಾರವಾಗಿ ಮಾಡೋದು. ಈ ಪಾರ್ಟ್ನರ್ಶಿಪ್ ವಿಷಯ ಒಂದು ಬಿಟ್ಬಿಟ್ಟು ಆಸ್ ಎ ಫ್ರೆಂಡ್, ಓ ಆಸ್ ಎ ಗೆಸ್ಟ್ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಯು ಆರ್ ಆಲ್ವೇಸ್ ವೆಲ್ಕಮ್. ಸಾರಿ, ನಿಮ್ಗೆ ತೊಂದರೆ ಕೊಟ್ಟೆ. ಇಟ್ಸ್ ಆಲ್ ರೈಟ್, ಬರ್ತೀನಿ. ನಮಸ್ಕಾರ. 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 ನಾನು ಬಹಳ ವರ್ಷಗಳಿಂದ ಕಷ್ಟಪಟ್ಟಿರುತ್ತೆ ದ್ರೋಹಿ ಇವನೇ ಇರ್ಬೋದು. ಆಲ್ ರೈಟ್, ಇದನ್ನ ಹೇಗಾದ್ರೂ ಕಂಡುಹಿಡಿಯಲೇಬೇಕು. ಅವತ್ತು ಆಯ್ಸ್ ಹತ್ರ ನನ್ನನ್ನ ಬಿಟ್ಟು ಸುಮ್ನೆ ಹೊರಟೋದೆ. ಸರಿ, ಒಂದು ನಿಮಿಷ ಬಂದ್ಬಿಡ್ತೀನಿ. ಈಸ ಇವತ್ ನೋಡಿದ್ರೆ ಹೀಗ್ ಕೂತಿದೀಯ. ನನ್ ಪೊಸಿಷನ್ ನಿಂಗೆ ಅರ್ಥ ಅಲ್ಲ. ಏನ್ ನಿನ್ ಪೊಸಿಷನ್? ಅವತ್ತು ಐಸ್ ಕ್ರೀಮ್ ಸ್ಟಾಲ್ 4 ಜನ ಕರ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? 2 ಲಕ್ಷ ರೂಪಾಯಿ ಕೇಳಿದ್ರು, ಕೊಡಲ್ಲ ಅಂತ ಹೇಳಿದ್ಗೆ ಚೆನ್ನಾಗಿ ಹೊಡೆದಾಕ್ಬಿಟ್ರು. 4 ಜನ? ನಾನು ನಮ್ಮ ತಂದೆ ಹತ್ರ ಕೇಳಿದೆ 2 ಲಕ್ಷ ರೂಪಾಯಿ ಕೊಡಿ ಅಂತ. ನಮ್ ತಂದೆ ಕೊಡಲ್ಲ ಅಂತ ಹೇಳ್ಬಿಟ್ರು. ಇವತ್ತು ಅವ್ರು ಬರ್ತಾರೆ, ನನ್ ಪೆಟ್ರೋಲ್ ಹಾಕದೆ ಸುಟ್ಟಾಕ್ಬಿಡ್ತಾರೆ. ಧೈರ್ಯ ಇಲ್ಲ ಅದು ಗೊತ್ತಿದೆ. ನಮ್ ಡ್ಯಾಡಿ ಕೊಟ್ಟಿರೋ ಟ್ರೈನಿಂಗ್ ನಲ್ಲಿ
ನಾಲ್ಕು ಜನ ಏನು 40 ಜನನು ಹೊಡಿಬಹುದಾಗಿತ್ತು ಬಿಟ್ಟು ಬಂದಿದೀಯಲ್ಲ ಸುರೇಶ್ ಛೇ ನಾನಾಗಿದ್ದಿದ್ರೆ ಎಲ್ಲರ ಫ್ಲಾಟ್ ಮಾಡಿಬಿಡ್ತಿದ್ದೆ ಗೊತ್ತಾ ಬನ್ನಿಂಗ ಕಮಾಟ್ ಕಮಾಟ್ ಕೊಡಾ 2 ಲಕ್ಷ ರೂಪಾಯಿ ಏ ಯಾರು ನೀವೆಲ್ಲ ನೀ ಕೊಟ್ಟೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಬಾ ಸಂಗೀತ ಕ್ಷಣ ಕ್ಷಣ ಸಮಾಗಮ ಒಡನಾಡುತ್ತ ಅರಳಿದ ಅನುರಾಗ ನಡೆಸಿದೆ ಸಂಪ್ರೀತ ಜನನ 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 ಮನ ನಿರಂತರ ಹಿತವಾಗುತ್ತ ಬೆಳ್ಳಕ್ಕಿ ಸಾಗಿ ಪಲ್ಲಕ್ಕಿ ತೂಗಿ ಬೆಳ್ಳಕ್ಕಿ ಸಾಗೀ
ಪಲ್ಲಕ್ಕಿ ತೂಗಿ ಎಂದೆಂದ ಸಂತೋಷ ಮೇರೆ ಮೀರಿ ಆಸೆ ತೋರಿ ಉಂಡಿ ಬಂತು ಪ್ರೇಮ ಸಾಗಿದೆ ಜೀವನ ಬಾವಿನಿ ತೋರಿದೆ ಪ್ರೀತಿಯ ಸಿರಿದೋಣಿ ತೋರಿದೆ ಪ್ರೀತಿಯ ಸಿರಿದೋಣಿ ಬೆರೆಯಲು ಆನಂದ ಮಾತು ಮೌನ ಹೊಂದಿಕೊಂಡು ಸಿಹಿ ಸಂಪದ ಹರೆಯದ ಸಂಚಾರ ಬೆರೆಯಲು ಆಮೋದ ಪ್ರೀತಿ ನೀತಿ ಕೂಡಿ ಸಾಗಿ ನಿಜ ಅನುಬಂಧ ಸಾಗಿದೆ ಜೀವನ ವಾಹಿನಿ ಹೇಳಿದೆ ಪ್ರೀತಿಯ ಸಿರಿದು ರೋಮಾಂಚ ಮೋಹದ ಪಾತಿ ಮಿಲನ ಬೃಂದಾವನ ಸಾಗಿದೆ ಜೀವನ ವಾಹಿನಿ ಹೇಳಿದೆ ಪ್ರೀತಿಯ ಸಿರಿದು ಅದಲ್ಲ ಡ್ಯಾಡಿ ಓ 2000 ರೂಪಾಯಿ ಸಾಲದು ಅಂತ 3000 ರೂಪಾಯಿ ಮ್ಯಾನೇಜರ್ ತಗೋ ಅದು ಅಲ್ಲ ಡ್ಯಾಡಿ ಓ ಯು ಮೀನ್ ಸ್ವಿಮ್ಮಿಂಗ್ ಐ ಲೈಕ್ ಸ್ವಿಮ್ಮಿಂಗ್ ಸ್ಕೇಟಿಂಗ್ ರೈಡಿಂಗ್ ಸ್ಟ್ರಾಂಗ್ ಇರ್ಬೇಕಣ್ಣ ಯಾರು ರೆಸ್ಲಿಂಗ್ ಮಾಡ್ಬೇಕು ನನಗೆ ಅದು ಅಲ್ಲ ಡ್ಯಾಡಿ ಇನ್ನೇನು ನಾನು ಒಂದು ಹುಡುಗಿ ಲವ್ ಮಾಡ್ತೇನೆ ಮದುವೆ ಆಗ್ತಂತ ಮಾತು ಕೊಟ್ಬಿಟ್ಟಿದ್ದೀನಿ ಮಾತು ಕೊಟ್ಬಿಟ್ಟಿದ್ದೀನಿ ಯಾರ ಹುಡುಗಿ ನಮ್ ಕರಾಟೆ ಮಾಸ್ಟರ್ ಮಗಳು ಇಡಿಯಟ್ ಅವಳು ಕರಾಟೆ ಎಕ್ಸ್ಪರ್ಟ್ ಮೊಕ್ಕಾಯ್ಕ ಹೊಡ್ಬಿಟ್ಟಾರು ಬೆಳಸ್ನೇರು ಅಂದಾಗೆ ಆವತ್ತು 2 ಲಕ್ಷ ರೂಪಾಯಿ ಕೇಳಿದ್ರಲ್ಲ ಕೊಟ್ಟ ಕೊಡೋದ ಚಚ್ಚಾಕ್ಬಿಟ್ವಿ ಇಸ್ ಇಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಸನ್ ಆದ್ರೆ ಆ ಹುಡುಗಿನೇ ಹೊಡೆದು ನಿನ್ ಮರದಿಂದ ಹೆದರ್ಕೊಂಡಿದ್ದಂತೆ ಡ್ಯಾಡಿ ನೀವೇ ಕಳಿಸಿದಂತ ಅವ್ರನ್ನ ಸುನೇರ ಡ್ಯಾಡಿ ಮದುವೆ ಮಾಡ್ಕೋತೀನಿ ಬಿಡು ಮಾಡ್ಕೋತೀರಾ ನನಗೆ ಡ್ಯಾಡಿ ನಿನಗ ಆಲ್ ರೈಟ್ ಆಲ್ ರೈಟ್ ಯೋಚನೆ ಮಾಡ ನಮ್ ಡ್ಯಾಡಿ ಬಾಂಪರ್ ಮೂಡಲ್ಲಿ ಇದಾರೆ ಹಲೋ ಮಹೇಂದ್ರ ಹಲೋ ನಮಸ್ಕಾರ ಸರ್ ಬಾರಯ್ಯ ಲೋಕೇಶ್ ಸಿಕ್ಕಿದಾಗೆಲ್ಲ ಬಂದ್ಬಿಟ್ಟಿದ್ರಲ್ಲ ಹೊರಟಿರೋ ಹಾಗೆ ಹಾಗೆ ನನ್ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ ಏನಿದೆಲ್ಲ ಮಹೇಂದ್ರ ನಿನ್ನ ಮಗನಿಗೆ ಎಲ್ಲ ಹುಡುಗರು ಕರಾಟೆ ಹೇಳ್ಕೊಟ್ಟಾಗ ಹೇಳ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಇದೆಲ್ಲ ಯಾಕೆ ಪ್ರಪಂಚ ಜ್ಞಾನವೇ ಇಲ್ವಲ್ಲ ಅಲ್ಲಯ್ಯ ಮನೆ ಒಳಗೆ ಬೆಳೆದ ಮಗಳಿದ್ದಾಳೆ ಅವಳಿಗೆ ವರ ನುಡಿಸ್ಬೇಡವಾ ಅದಕ್ಕೆ ನನ್ನ ಮಗನ್ನ ನಿನ್ನ ಮಗಳಿಗೆ ಕೊಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಹೌದಯ್ಯ ದಿವಸ ಬಹಳ ಚೆನ್ನಾಗಿದೆ ಅಂತೆ ನಮ್ ಶಾಸ್ತ್ರಿಗಳು ಹೇಳಿದ್ರು ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಹೇಳಿ ಶಾಸ್ತ್ರಿಗಳೇ ಹೌದು ರಾಯರೇ ಇವತ್ ದಿವಸ ಬಹಳ ಚೆನ್ನಾಗಿದೆ ಇವತ್ ನಿಶ್ಚಯಿಸೋ ಲಗ್ನ ಎಂದಿಗೂ ನಿಲ್ಲಲ್ಲ ಬಹಳ ಚೆನ್ನಾಗಿದೆ ಕವಿತಾ ನಿನ್ ಸ್ವಲ್ಪ ಒಳಗಡೆ ಇರಮ್ಮ ಏನೆಲ್ಲ ನೀವೇ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರ ನಾನು ಮನೇಲಿಲ್ಲ ಅಂತಿದ್ರೆ ಮಗಳ ಮದುವೆನು ಮುಗಿಸ್ಕೊಂಡು ನನ್ನ ಮಗಳ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತಿದ್ರಿ ಅಲ್ಲ ಹೆಣ್ಣೆತ್ತವರು ಗಂಡಗೋಸ್ಕರ ಪರದಾಡ್ತಾರೆ ನಿನ್ನ ಮಗಳ ಅದೃಷ್ಟ ಚೆನ್ನಾಗಿದೆ ನಾವು ಗಂಡ ಕಡೆಯವರು ನಿನ್ನ ಮನೆ ಬಾಗಿಲು ಬಂದಿದ್ದೀವಿ ಏನ್ ಹೇಳ್ತೀಯ ನನ್ನ ಮಗಳನ್ನ ನಿನ್ನ ಮಗನ ಕೊಡೋದಕ್ಕೆ ಅವನಿಗೇನು ಕೆಪಾಸಿಟಿ ನನ್ನ ಮಗನ ಕೆಪಾಸಿಟಿ ಬಗ್ಗೆ ಮಾತ್ರ ನಿಂಗೇನಿದೆ ಏನ್ ತಿಳ್ಕೊಂಡಿದ್ಯೋ ಈ ಏರಿಯಾಗಳ ನಾನೇ ದೊಡ್ಡ ಎಸ್ಟೇಟ್ ಓನರ್ ಇರಬಹುದು ಬೇಕಾದಷ್ಟು ಪ್ರಾಪರ್ಟಿ ಇದೆ ಇರಲಿ ನಾಳೆ ಎಲ್ಲದಕ್ಕೂ ಇವನೇ ಯಜಮಾನ ಆಗ್ಲಿ ನೋಡೋ ನನ್ನ ಮಗನ್ನ ಇವನ್ಗೇನೋ ಕಮ್ಮಿ ಇಂಥ ಕೋಪಿಸ್ತು ಮಾವ ಮಗ ನಿಮ್ಮಿಬ್ಬರ ಮಧ್ಯೆ ನನ್ನ ಮಗಳು ಬಾಳ್ವೆ ಮಾಡೋದು ಇಟ್ ಈಸ್ ಇಂಪಾಸಿಬಲ್ ಲೋಕೇಶ ಏನ್ ಮಾತಾಡ್ತಿದ್ಯಾ ಇಂಥ ಮಹೇಂದ್ರನ ಸಂಬಂಧ ಸಿಕ್ಕೋದು ಬಹಳ ಕಷ್ಟ ಕಣಯ್ಯ ಮೂರ್ತಿ ನೀನ್ ಬರೀ ಡಾಕ್ಟ್ರು ಅಷ್ಟೇ ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ನಿಂಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ ಡಾಕ್ಟ್ರು
ನನ್ನ ಮಗನಿಗೆ ಹೇಳು, ಇಂತವನ ಮಗಳನ್ನ ಲವ್ ಮಾಡಿದನಲ್ಲ ಇವನ್ ತಲೆ ಕೆಟ್ಟಿದೆ. ಏ ಲೋಕೇಶ, ನನ್ನ ಮೂಡ್ ನಿಂಗೆ ಚೆನ್ನಾಗಿ ಗೊತ್ತಿದೆ. ಒಂದೇ ಮಾತಲ್ಲಿ ಹೇಳ್ಬಿಡು, ಈ ಮದುವೆಗೆ ನಿಂಗೆ ಇಷ್ಟ ಇದೆಯಾ ಇಲ್ವಾ? ನನ್ನ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಒಂದೇ ಸರ್ತಿ ಹೇಳೋದು ನೋ ನೋ ನೋ. ದಟ್ಸ್ ಆಲ್ ರೈಟ್. ಡ್ಯಾಡಿ, ಇವನ ಮಗಳಲ್ಲದೆ ಹೋದ್ರೆ ಇವನ ಮಗಳಿಗಿಂತ ಚೆನ್ನಾಗಿರೋ ಹುಡುಗಿನ ನಾನು ನಿಂಗೆ ತಂದು ಮದುವೆ ಮಾಡ್ತೀನಿ. ನಡೆಯೋ ನಡೆಯೋ ನಡೆಯೋ. ಇವನ ಮಗಳು ಸುಮ್ಮನೆ ನೀನ್ ಹೆಣ್ಣು ಕೊಡಲ್ಲ ಅಂದ ತಕ್ಷಣ ಹೇಗ್ ಓಡ್ತಾನೆ? ಬಿಸಿ ರಕ್ತ ಹೋಗ್ಲಿ, ಎಷ್ಟೇ ಆಗ್ಲಿ ನಿನ್ನ ಮಗ ಅಲ್ವಾ. ಲೈ ಲೋಕೇಶ, ನೀ ಬರೀ ಕರಾಟೆ ಮಾಸ್ಟರ್ ಅನ್ಕೊಂಡಿದ್ದೆ, ತರಾಟೆ ಮಾಸ್ಟರ್ ಹೌದು. ಅದೆಷ್ಟು ಚೆನ್ನಾಗಿ ಆಟ ಮಾಡ್ಬಿಟ್ಯೋ, ನಾನೇ ನಿಜ ಅನ್ಕೊಂಡ್ಬಿಟ್ಟೆ. ಹಲೋ ಸುರೇಶ್. ಹಲೋ ಸರ್. ಏನ್ ಸರ್ ನೀವಿಲ್ಲಿ? ಇಲ್ಲೇ ಒಂದು ಎಸ್ಟೇಟು ಸೇಲಿಗಿದೆ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುರೇಶ್ ಶ್ರೀಮಂತನ ಮಗನಾದ್ರು ಈಜ್ ಎ ಗುಡ್ ಬಾಯ್, ತಂದೆ ಬಗ್ಗೆ ತುಂಬಾ ಗೌರವ ಇದೆ. ನೈಸ್ ಜಾಬ್. ಇಂಥ ಶ್ರೀಮಂತ ಮಕ್ಕಳಿಗೆ ನಯ ವಿನಯ. ಸುರೇಶ್, ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಒಂದ್ ಗುಡ್ ನ್ಯೂಸ್ ಕೇಳಿದೆ, ನಿನ್ ಮದುವೆ ಅಂತೆ. ಅಲ್ಲಿಂದ ಬರ್ತಾರೆ ಸರ್, ಹೆಣ್ ಕೊಡಲ್ಲ ಅಂದ್ಬಿಟ್ರು. ಸುರೇಶ್, ನಿನಗೆ ಹೆಣ್ ಕೊಡದೆ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ನಿಮ್ ತಂದೆ ನಡತೆ. ವಾಟ್? ಎಸ್, ನಿಮ್ ತಂದೆ ಮಗಳ ವಯಸ್ಸಿನ ಮಾಲ ಜೊತೆ ಚಕ್ಕಂದ ಆಡೋದನ್ನ ಜನ ಆಡ್ಕೋತಾರೆ. ಇಂಥ ವಂಶಕ್ಕೆ ಹೆಣ್ಣು ಕೊಡಬೇಕಾದ್ರೆ ಯಾರಾದ್ರೂ ಯೋಚನೆ ಮಾಡೇ ಮಾಡ್ತಾರೆ. ನಿಮ್ ತಂದೆ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿ. ಮಾಲ ನಿನ್ ತಂದೆನ ಮರಳು ಮಾಡಿ ಆಸ್ತಿನೆಲ್ಲ ಲಪ್ತಾಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ನಿಮ್ ತಂದೆ ಗುಂಡಿ ತೋಡಿ ನಿನ್ನ ಕೈಗೆ ಚಿಪ್ ಕೊಡ್ಲಿಕ್ಕೆ ಸಿದ್ಧವಾಗ್ತಾನೆ. ಸುರೇಶ್, ಬಿ ಕೇರ್ಫುಲ್. ನೋ, ಹಿ ಇಸ್ ಕ್ಲವರ್. ಅವನಿಗೆಲ್ಲ ಅರ್ಥ ಆಗುತ್ತೆ. ಬರ್ತೀನಿ ಸರ್. ಆಲ್ ದ ಬೆಸ್ಟ್ ಸುರೇಶ್. ಡ್ಯಾಡಿ. ಯಸ್. ಏನಿಲ್ಲ ಡ್ಯಾಡಿ, ಯಾಕೆ ಕೇಳ್ಬೇಕಾಗಿತ್ತು? ಕಮ್ ಆನ್ ಸರ್, ಟೆಲ್ ಮಿ ವಾಟ್ಸ್ ದ ಮ್ಯಾಟರ್. ನಂಗೊಬ್ಬ ಫ್ರೆಂಡ್ ಇದ್ದಾನೆ, ಅವನು ವಯಸ್ಸಾಗಿದೆ, ಅವ್ರ ತಂದೆ ತುಂಬಾ ಒಳ್ಳೆಯವರು, ಆದ್ರೆ ಅವರೊಂದು ಸುಂದರವಾದ ಹೆಣ್ಣಿನ ಜೊತೆಗೆ ಜಾಲಿ ಓಡಾಡ್ತಿರೋದನ್ನ ಜನರು ತುಂಬಾ ಕೇವಲವಾಗಿ ಮಾತಾಡ್ತಿದ್ದಾರೆ. ಆವಾಗ ನಮ್ಮ ಫ್ರೆಂಡ್ ಮನಸ್ಸು ಹೇಗಿರುತ್ತೆ ಹೇಳಿ? ನಿನ್ನ ಫ್ರೆಂಡ್ ಅವನ ಬಸ್ಟುಪಿಟ್ ಹೆತ್ತು ಹೊತ್ತು ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗದಿರೋ ಮಗು ಅವನು. ಆಮೇಲೆ ಕರೆಕ್ಟ್ ನಾ ಹೇಳಿ ಸರಿತಾನೆ? ನಮ್ಮ ತಂದೆ ನಿಮಗೋಸ್ಕರ ಈ ಎಸ್ಟೇಟ್ನಲ್ಲೇ ಮನೆ ಮಾಡಿಕೊಟ್ಟಿದ್ದಾರೆ, ಆದರೆ ನೀವು ಮಾತ್ರ ಇಲ್ಲೇ ನಮ್ಮ ತಂದೆಯಿಂದನೇ ಸುತ್ತಾಡ್ತಾ ಇದ್ರ. ಪಾಪ, ಸ್ವಲ್ಪ ಕೂಡ ರೆಸ್ಟೇ ಇಲ್ಲ ಅಲ್ಲ ಸುರೇಶ್? ನೀನು ಯಾರಿಗೋಸ್ಕರ ಬದುಕಿದ್ದೀನೋ ಅವನು ಎಂಥ ಪ್ರಶ್ನೆ ಕೇಳ್ಬಿಟ್ಟ. ಸದ್ಯ ನೀನೇ ಹೇಳು.
ನೀನೇ ಹೇಳು ನಾನಂತವನ ಅಮ್ಮನ ಚಿಕ್ಕುಡಿ ಅವಳ ಜೊತೆ ನಾನು ಓಡಾಡೋದನ್ನ ಶಿವನ ಸುತ್ತಿ ಬಳಸಿ ಮಾತಾಡ್ತಾನೆ ಮಾತಾಡು ನೀನ್ ಯಾಕೆ ಮಾತಾಡ್ತೀಯ ಯಾಕೆಂದ್ರೆ ಅವನು ಅವನು ಮುತ್ತು ಮಗ ನಾನು ಅಂತ ಆಶೀರ್ವಾದ ಮಾಡೋಕೆ ಹೇಳ್ತಾರೆ. 100 ವರ್ಷ ಎಲ್ಲರೂ ಬದುಕ್ತಾರ. ಮಾತಾಡ ಸರಿ ಹಾಕೋಸ್ಕೊಡು. ಸಂಧ್ಯಾ, ಮನಸ್ಸಾಕ್ಷಿ ಅನ್ನೋದು ನನ್ನ ಜೀವಂತವಾಗಿ ಸುಡ್ತಾ ಇದೆ. ಬಿಳಿ ಗುಲಾಬಿ ಕಾಣದಾದವು, ಬರಿಯ ಮುಳ್ಳು ಉಳಿದು ಹೋಗಿ ಎದೆಯಲಿ ನೋವು, ಅಂತರಂಗದಿ ಹುಳು ಬೆಳೆದು ತೊಡಕಿನ ಇರು, ನಿರಾಶೆ ಬೆಂಕಿ ಹೊತ್ತಿ ಉರಿದು ಕನಸಿನ ಅಳಿವು. ಮೈಗೆ ನಂಜು ಮುಟ್ಟಿದೆ, ಅಟ್ಟಹಾಸ ಚಿತ್ತ ಮೆರೆದು ಮಂಗನಂತೆ ಕುಣಿದಿದೆ, ನೆನಪೆಂಬುದು ರಂಪವಾಗಿ ಜೀವಭಾವ ಕೊಯ್ದಿದೆ, ಬಿಳಿ ಗುಲಾಬಿಯ ಮಾನಸದಾಜನ
ಬಿಳಿ ಗುಲಾಬಿಯ ಮಾನಸದ ಜನ ಈ ಹೃದಯ ನೊಂದಿದೆ ಈ ಹೃದಯ ನೊಂದಿದೆ ಬಾಳ ತೋಟದ ಗಾಬಿ ಕಾಣದಾದವು ಮರಿಯ ಮುಳ್ಳು ಕುಳಿದು ಹೋಗಿ ಎದೆಯಲಿ ನಿದ್ದೆ ಬರದೆ ಶಾಂತಿ ಕದಡಿ ಚಿಂತೆ ಹೊಳೆಯ ಕುದಿದಿದೆ ಪ್ರಕೃತಿ ಕೂಡ ಮುನಿಸಿಕೊಂಡು ನನ್ನ ಅಣಕ ಮಾಡಿದೆ ಹುಣ್ಣಿಮ ಚಂದ್ರ ನನ್ನ ಮೇಲೆ ಬೆಂಕಿ ಮಳೆಯ ಕಾರಿದೆ ಬಿಳಿ ಗುಲಾಬಿಯ ಮಾನಸರಾಜನ ಮಾನಸ ರಾಜನ ಈ ಹೃದಯ ಬೆಳೆದಿದೆ ಈ ಹೃದಯ ಬೆಳೆದಿದೆ ಬಾಳ ತೋಟದ ಬಿಳಿ ಗುಲಾಬಿ ಕಾಣದಾದವು ಬರಿಯ ಮುಳ್ಳು ಉಳಿದು ಹೋಗಿ ಎದೆಯಲಿ ನೋವು ಅಂತರಂಗದಿ ಹೂಬೆಳೆದು ತೊಡಗಿನ ಇರವು ನಿರಾಶೆ ಬೆಂಕಿ ಹೊತ್ತಿ ಉರಿದು ಕನಸಿನ ಅಳಿವು ಕನಸಿನ ಅಳಿವು ಕನಸಿನ ಅಳಿವು ಯಾವುದೋ ಯೋಚನೆ ಇಟ್ಕೊಂಡು ಮಾನಸಿಕ ವೇದನೆ ಅನುಭವಿಸ್ತಿದ್ದೀರಾ ದಯವಿಟ್ಟು ಸಹಿಸ್ಕೊಳ್ಳಿ ಬೇರೆ ಯಾವುದಾದ್ರೂ ಪ್ರಶಾಂತ ಸ್ಥಳಕ್ಕೆ ಹೋದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು ಬನ್ನಿ ಸರ್ ನನ್ನ ಹೃದಯದಲ್ಲಿ ಬಹಳ ದಿನಗಳಿಂದ ಸುಪ್ತವಾದ ಜ್ವಾಲೆ ಉರಿತಲೇ ಇದೆ ಅದನ್ನು ನಾನು ನಿಮ್ಮ ಹಾಗೆ ಹೊರಗೆ ಹೇಳ್ಕೊಳ್ಳಾರ್ದೆ ಒಳಗೊಳಗೆ ಇಟ್ಕೊಂಡು ಕೊರತಲೇ ಇದ್ದೀನಿ ಸರ್ ನಾನು ಪರಾದೆ ನೀವು ನಡೆಸ್ತಿರೋ ಅನಾಥಾಶ್ರಮದಲ್ಲಿ ಓದ್ ಮುಂದೆ ಬಂದವಳು ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ಒಬ್ಬ ಹುಡುಗನ್ನ ಮನಸಾರೆ ಪ್ರೀತಿಸಿದೆ ನನ್ನ ಬಾಳು ಬಂಗಾರವಾಗಬೇಕು ಅಂತ ಆಸೆ ಆಕಾಂಕ್ಷೆ ಎಲ್ಲ ಇಟ್ಕೊಂಡಿದ್ದೆ ಆದ್ರೆ ವಿಧಿಗೆ ಲಂಚ ಕೊಡೋದನ್ನ ಮರ್ತೋದೆ ಅಂತ ಕಾಣಿಸುತ್ತೆ ಅದು ನನ್ನ ಜೀವನದಲ್ಲೇ ಬೇರೆ ಹುಡುಗಿ ಜೊತೆ ಚಲ್ಲಾಟ ಆಡಿ ಅವಳೆ ಬಂದ್ರು ಸುಲಭವಾಗಿ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರು ನಾನು ಹೆಣ್ಣು ಅದು ಕಂದ ಆ ನೆನಪುಗಳನ್ನ ನನ್ನಿಂದ ಮರೆಯೋಕೆ ಆಗ್ತಾನೆ ಇಲ್ಲ ದುಃಖ ತಡಿಲತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಅದಕ್ಕೂ ನನಗೆ ಅವಕಾಶ ಕೊಡಲಿಲ್ಲ ಪೇಪರ್ನಲ್ಲಿ ನೀವು ಕೊಟ್ಟ ಅಡ್ವರ್ಟೈಸ್ಮೆಂಟ್ ಉಂಟೆ ನೀವು ನಡೆಸ್ತಿರೋ ಫ್ರೀ ಹಾಸ್ಟೆಲ್ನಲ್ಲಿ ಬೆಳೆದವ್ ನಾನು ಸೇವೆ ಮಾಡ್ತಾನೆ ನನ್ನ ದುಃಖನ ಮರೆಯೋಣ ಅಂತ ನಿಮ್ಮ ಹತ್ರ ಪಿಯಾಗ ಸೇರಿದೆ ನಿಮ್ಮ ಒಳ್ಳೆ ನಡತೆ ಒಳ್ಳೆ ಭಾವನೆ ಸ್ವಲ್ಪ ಸ್ವಲ್ಪವಾಗಿ ನನ್ನ ದುಃಖನ ಮರೀತಾ ಬಂದೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಹೇಗೆ ದುಃಖನ ಮರೆಯೋ ಪ್ರಯತ್ನ ಪಟ್ಟು ಹಾಗೆ ನೀವು ಕೂಡ ಮಾಲಾ ಮಾಲಾ ಯು ಆರ್ ಗ್ರೇಟ್
ಮನಸ್ಸಿನಲ್ಲಿ ಇಷ್ಟೊಂದು ನಿನಗಂತ ಮೂರುತ್ತು ನನ್ನ ಸೇವೆ ಮಾಡ್ತಾ ಇದೆಯಲ್ಲ ಗ್ರೇಟ್ ಜೀವನ ಅನ್ನೋ ನದಿ ಅದರ ಒಂದು ಸುಂದರವಾದ ಹೂವು ತೇಲ್ತಾ ಇತ್ತು ಅದು ಚಾರಿ ಕುದಿಯೋ ನಿನ್ನಲ್ಲಿ ಬಿದ್ರೆ ಏನಾಗುತ್ತೆ ಹಾಗಿನ ಸ್ಥಿತಿ ನನ್ನ ಸಂತಾನ ನನ್ನ ಸಂತಾನ ಪರಿಹರಿಸೋದಕ್ಕೆ ಯಾರು ಸಾಧ್ಯವಿಲ್ಲ ನೀವು ಊಟನೇ ಮಾಡಲಿಲ್ಲ ತಗೊಳ್ಳಿ ಸರ್ ತಿನ್ನಿ ಪ್ಲೀಸ್ ಮಲ ನೀನ್ ಯಾವ್ದು ಏನಾಗಿದ್ದೆ ನನ್ನ ತಾಯಿದ್ಯಾ ಅಥವಾ ನನ್ನ ಹೊರ ಹುಟ್ಟು ತೊಳಗ್ತೀಯಾ ಕೊಡು ಕೊಡು ಇವನೇ ಕುಮಾರ್ ಅಂತ ಇವತ್ತಿಗೆ ನಮ್ಮ ಅನುಮಾನ ಬಗ್ಗೆ ನಾವೇ ಕದಿಮರು ಅಂದ್ರೆ ನಮಗಿಂತ ಕದಿ ಮಹೇಂದ್ರ ಅನ್ನೋ ಹೆಸರಿನಿಂದ ಮೆರಿತಾ ಇದ್ದಾನೆ ಮೊಢಾವು ಇನ್ನು ನಾವು ಎಚ್ಚರಿಕೆಯಿಂದ ಇರಬೇಕು ಇವನು ನಮ್ಮನ್ನು ಗುರುತಿಸೋದಕ್ಕೆ ಮುಂಚೆ ನಾವು ಇವನ್ನ ಮುಗಿಸ್ಬಿಡ್ಬೇಕು ನೋಡಿದೆ ಕುಮಾರ್ ಬರೀ ಬಂದೂಕ ಹಿಡಿದ್ರೆ ಧೈರ್ಯ ಇರಬೇಕು ಕೆಲವು ಸಮಯದಲ್ಲಿ ನಮ್ಮ ಎಸ್ಟೇಟ್ನಲ್ಲಿ ಕಾಡು ಮೃಗಗಳು ಬರೋದುಂಟು ಅವಕ್ಕಿಂತ ಹೆಚ್ಚಿಗೆ ಮನುಷ್ಯ ಮೃಗಗಳ ಕಾಟ ಜಾಸ್ತಿ ಆದ್ರಿಂದ ಇವನ್ನೆಲ್ಲ ಜೀವನದಲ್ಲಿ ಎಚ್ಚರಿಕೆಯಿಂದ ಇಟ್ಕೊಂಡಿರಬೇಕು ಮುಖ್ಯವಾಗಿ ಶೂಟಿಂಗ್ ಕಲಿಯೋದು ಬಹಳ ಮುಖ್ಯ ಕುಮಾರ್ ನಿಂತ್ಕೋ ಅವಸರ ಪಡಬೇಡ
ಮನೆ ಈಗ ನೀನೇನಾದರೂ ದುಡುಕ ನಿಶ್ಚಿಂತ ನಾಶನ ಮಾಡು ಆ ತರ ಪಟ್ಟ ಅನರ್ಥ ಮಾಡ್ಕೋಬೇಡ ನಾನೇ ಮಾತಾಡ್ತಿರೋದು ಅವನ್ನ ಫಾಲೋ ಮಾಡಿ ಅವನ್ನ ಮುಗಿಸ್ಲೇಬೇಕು ಬಿ ಕೇರ್ಫುಲ್ ಕಾಳಿಂಗ ಹಣ ಸಮೇತ ಬಂದು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾನೆ ಓಕೆ ಅಲ್ಲ ಅದ ಯಾರಂತ ದಣಿಗೆ ಅದೇನಂತ ಮೋಡಿ ಮಾಡೋ ನೋಡು ಯಾವಾಗಲೂ ಅವಳು ಹಿಂದೆನೆ ಸುತ್ತಾ ಇರ್ತಾರಲ್ಲ ಬೈಕ್ ಬಂದ ಮಗನ್ನ ಮನೇಲಿ ಇಟ್ಕೊಂಡು ಇಂತ ಕೆಲಸ ಕೈಯಾಗವರಲ್ಲ ದೇವರೇ ಕಾಪಬೇಕು ಪಾಪ ತಾವ್ ಕರೆದು ಒಬ್ಬನೇ ಮಗ ಇವಳು ಬಂದು ಇಲ್ಲಿ ಸೇರ್ಕೊಂಡು ಅವ್ರ ಆಸ್ತಿನೆಲ್ಲ ತಾನು ಪಡ್ಕೊಂಡು ಅವರಿಬ್ಬರ ಕೈಗೆ ಚಿಪ್ ಕೊಡ್ತಾಳಂತೆ ದೇಶದೊಳಗೆ ಇಂಥ ಜನ ಹೆಚ್ಚಾಗಿರೋದಕ್ಕೆ ಶಾಮ ಬಂದಿರೋದು ನಮ್ಮ ತಂದೆ ನಿಮಗೋಸ್ಕರ ಈ ಎಸ್ಟೇಟ್ ನಲ್ಲೇ ಮನೆ ಮಾಡ್ಕೊಟ್ಟಿದ್ದಾರೆ ನೀವು ಮಾತ್ರ ನಮ್ಮ ತಂದೆ ಅಂದ್ರೆ ಸುತ್ತಾಡ್ತಾ ಇದ್ರ ಹಾಗೆ संबंध निजवा ना नि मगन अथवा आड़ती नाटक नानू पात्रधारी अदूल इवत रोड़ी नान कोल प्रयत्न पटे ना निन्स्तने ऐन हेल्ता
ನಿನಗೆ ಧೈರ್ಯ ಬರಲಿ ಅಂತ ಆಳುಗಳನ್ನು ಕಳಿಸಿದ್ದುಂಟು. ಆದರೆ ನಿನ್ನನ್ನು ಕೊಲ್ಲಿಸೋ ಚಂಡಾಲ್ ನೀನು. ಸುರೇಶ್, ಸುರೇಶ್, ಒಬ್ಬ ತಂದೆ ತನ್ನ ಮಗನ್ನ ಕೊಲ್ಲಿಸ್ತಾನೆ. ಏನಂದೆ? ಯಾರೋ ನಾಚನ ನಿನ್ನನ್ನು ಕೊಲ್ಲಕ್ಕೆ ಬಂದು ನೀನ್ ಅವ್ರ ಜೊತೆಯಲ್ಲಿ ಜಗಳ ಆಡ್ಬಿಟ್ಟು ನನ್ನ ಎದೆಗೆ ರಿವಾಲ್ವರ್ ಇದೆಯೋ ಧೈರ್ಯ ಬಂತಲ್ಲೋ ನಿನಗೆ. ಇವತ್ತು ನೀನ್ ನನ್ನ ಮಗ, ಇವತ್ತು ನೀನ್ ನನ್ನ ಮಗ. ನೀನ್ ಏನಾಗಬೇಕು ಅಂತ ನಾನು ಆಸೆ ಪಡ್ತಿದ್ದೋ ಅದಿವತ್ತು ನೀನಾಗುತ್ತೆ. ನಿನ್ನ ಹತ್ರ ಯಾವ ರಹಸ್ಯನೂ ಮುಚ್ಚಿಡಲ್ಲ, ಎಲ್ಲ ಹೇಳ್ಬಿಡ್ತೀನಿ. ಇವಳು ಯಾರು ಅಂತ ಕೇಳಿದೆ ಅಲ್ಲ ಸತ್ಯ? ನೀನ್ ಪಕ್ಕದಲ್ಲಿದ್ರೆ ಪ್ರಪಂಚನೇ ಮತ್ತೆ ಅಂದಾಗೆ. ಇವತ್ತು ಯಾವ ದಿವಸ ಹೇಳು? ನನ್ನ ನೋಡ್ತಾ ನೋಡ್ತಾ ಅದ್ದು ಮರ್ತ್ಬಿಟ್ರ? ಹೇಗೆ ನಿನಗೆ ಬಿಳಿ ಗುಲಾಬಿ ಇಷ್ಟನೋ ಹಾಗೆ ನನಗೆ ಪೌರ್ಣಮಿನೂ ಇಷ್ಟ, ಈ ಬಿಳಿ ಗುಲಾಬಿನೂ ಇಷ್ಟ. ನಿಮ್ಮ ಇಷ್ಟ ನನಗೆ ಕಷ್ಟ ರೀ. ನೋಡಿ ನೋಡಿ, ಮನೆಯಲ್ಲಿ ಮಗು ಒಂದೇ ಮಲಗಿದೆ. ಯಾರು ನೀವಲ್ಲ? ನಾನು ಯಾರು ಅನ್ನೋದನ್ನ ತಿಳ್ಕೋಬೇಕಾದ್ರೆ ಅವಳನ್ನ ಕೇಳ. ಸಂಧ್ಯಾ, ಯಾರೇವನು? ಈತ ರಾಜಶೇಖರ್ ಅಂತ. ಇವನ್ ಜೊತೆಲೇ ನನ್ ಮದ್ವೆ ಗೊತ್ತಾಗಿತ್ತು. ಆಮೇಲೆ ಗೊತ್ತಾಯ್ತು ಇವನು ನೆಡ್ತೆಗೆಟ್ಟವನು ಅಂತ. ನಮ್ಮನೆಯವ್ರು ಈ ಸಂಬಂಧಕ್ಕೆ ಒಪ್ಕೊಳ್ಳಿಲ್ಲ. ಆ ಕೋಪ ಮನಸ್ಸಲ್ಲಿ ಇಟ್ಕೊಂಡು ಯಾರು ಇಲ್ಲಿ ಸಮಯ ನೋಡಿ ನನ್ ಮೇಲೆ ಬಲಾತ್ಕಾರ ಮಾಡಕ್ ಬಂದಿದ್ದ. ಆಗ ನನ್ ಗಲಾಟೆ ಕೇಳಿ ಆ ಗಲಾಟಿನಲ್ಲಿ ತಲೆ ತಪ್ಪಿಸ್ಕೊಂಡು ಓಡ್ರ. ನಾನು ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಇವತ್ತೀರಿ ನಾನು ನೋಡ್ತಾ ಇರೋದು. ಅವತ್ತು ತಪ್ಪಿಸ್ಕೊಂಡೋದ್ ಬೇಟೇನ, ಇವತ್ತು ದಕ್ಕಿಸ್ಕೊಳಕ್ ಬಂದಿದ್ದೀನಿ. ಬಿಡಿ ಸ್ಟಾಪ್ ಕುಮಾರ್, ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನನಗೆ ಸೋಲು ಅನ್ನೋದೇ ಇಲ್ಲ. ನಾನು ಮೋಸಗಾರನೇ, ಕೊಲೆಗಾರನೇ, ಆದ್ರೂ ಇವತ್ತಿನವರೆಗೂ ನಾನು ಯಾರನ್ನು ಕೊಂದಿಲ್ಲ, ಕೊಲ್ಲೋದು ಇಲ್ಲ. ನನಗೆ ಎದುರಾಗ ಬಂದವರ ಸಾವುಗಳಿಗೆ ನಾನೇ ಮೂಲ ಕಾರಣಕರ್ತ. ಇದರಲ್ಲಿ ಒಂದೇ ಒಂದು ಬುಲೆಟ್ ಇದೆ. ವೆರಿ ಗುಡ್. ನಿನ್ನ ಕಣ್ಣೆದುರಿಗೆ ನಿನ್ನ ಹೆಂಡತಿನ ನಾನು ಸಂತೋಷವಾಗಿ ಅನುಭವಿಸೋದನ್ನ ನಿನಗೆ ನೋಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ನಿನ್ನ ಕೈಯಾರ ನೀನೇ ಸುಟ್ಕೊಂಡ್ಬಿಡು. ನಿನ್ನ ಬುದ್ಧಿವಂತಿಕೆನ ತೋರಿಸೋದಕ್ಕೆ ಪ್ರಯತ್ನ ಪಟ್ರೆ
ನೋಡು ಈ ಸಿಗರೇಟ್ ಸುಟ್ಟು ಬೂದಿ ಆಗದರೊಳಗೆ ಒಂದು ತೀರ್ಮಾನಕ್ಕೆ ಬಾ ನಿನ್ನ ತೀರ್ಮಾನ ನನಗೆ ಸರಿ ಹೋದ್ರೆ ನಿನ್ನ ಮಗು ನಿನ್ನ ಹತ್ರ ನಿನ್ನ ಹೆಂಡತಿ ನನ್ನ ಹತ್ರ ಎಂತ ಕೆಲಸ ಮಾಡ್ತಿದ್ದೀರಾ ನೀವು ನೋಡಿ ನೀವೇನಾದ್ರೂ ಆ ಚಂಡಾಳನ ಸುತ್ತೆ ನಮ್ಮ ಮಗು ಉಳಿಯುತ್ತೇನ್ರಿ ಉಳಿಯಲ್ಲ ರೀ ಇಲ್ಲೋಡಿ ನಿಮ್ಮನ್ ನೀವು ಸುಟ್ಕೊಂಡ್ರು ಆ ಚಂಡಾಳರು ನನ್ನ ಉಳಿಸ್ತಾರೇನ್ರಿ ಹಾಳು ಮಾಡ್ಬಿಡ್ತಾರ್ರಿ ಹಾಳು ಮಾಡ್ಬಿಡ್ತಾರೆ ಏನ್ರಿ ನಿಮ್ ಕಣ್ ಮುಂದೆನೆ ನಾನು ಹಾಳಾಗೋದನ್ನ ನೋಡೋದಿಕ್ಕೆ ನೀವು ಇಷ್ಟಪಡ್ತೀರೇನ್ರಿ ಇಲ್ಲೋಡಿ ಆ ಚಂಡಾಳರು ನನ್ನ ಹಾಳು ಮಾಡ್ಬಿಟ್ರೆ ನಾನು ಜೀವದಿಂದ ಇರ್ತೀನಿ ಅನ್ಕೊಂಡ್ರ ಇರೋಲ್ಲ ರೀ ಇಲ್ಲಿ ನೋಡ್ರಿ ನಾನು ಇರೋಲ್ಲ ರೀ ಇಲ್ಲಿ ನೋಡಿ ಅಂದ್ರೆ ಅವರೆಲ್ಲ ಹಠ ತೊಟ್ಟು ಬಂದಿದ್ದಾರೆ ನಾವು ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ ನೋಡಿ ನೀವೇ ಈಗ ಯಾರ ನನ್ನ ಸುಟ್ಟು ಬಿಡ್ರಿ ನನ್ನ ಮಾತು ಕೇಳ್ರಿ ಅರ್ಜ ಕುಂಕುಮ ಜೊತೆ ಮುತ್ತೈದೆಯಾಗ ಹೊಟ್ಟೋಗ್ತೀನ್ರಿ ನಿಮ್ ತಮ್ಮ ಯಾತಿದ್ರಿ ನನ್ನ ಸುಟ್ಟು ಬಿಡ್ರಿ ಅವಕಾಶ ಕಳ್ಕೊಳಕ್ ಬೇಡ್ರಿ ಸುಟ್ಟು ಬಿಡ್ರಿ ನಿನ್ನ ತಾಯಿ ಸಾಯೋದಕ್ಕೆ ನಾನೇ ಕಾರಣ ನಿನಗೋಸ್ಕರ ನನಗೋಸ್ಕರ ತನ್ನ ಪ್ರಾಣಾನೇ ತ್ಯಾಗ ಮಾಡಿಬಿಟ್ಲು ಕಣೋ ಸುರೇಶ್ ನಿನ್ನಲ್ಲಿ ನಾನು ಅವಳು ನೋಡ್ತಾ ಇದ್ದೀನಿ ಕಣೋ ನಿನ್ನಲ್ಲಿ ನಾನು ಅವಳು ನೋಡ್ತಾ ಇದ್ದೀನಿ ನಿನಗೋಸ್ಕರ ನಿನ್ನ ಭವಿಷ್ಯಕ್ಕೋಸ್ಕರ ನಾನು ಸತ್ತು ಸತ್ತು ಬದುಕ್ತಾ ಇದ್ದೀನಿ ಕಣೋ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ ಡ್ಯಾಡಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದ್ದೆ ಯಾರಿಗೋಸ್ಕರ ನಿನಗೋಸ್ಕರ ಅಲ್ಲ ಕಣೋ ನಿನಗೋಸ್ಕರ ಅಲ್ಲ ಯಾರಿಗೋಸ್ಕರ ಸಂಧ್ಯಾ ಇನ್ಸ್ಪೆಕ್ಟರ್ ಶೇಖರ್ ಸ್ಪೀಕಿಂಗ್ ನಾಗರಾಜ ಅರ್ಜೆಂಟಾ ಬಿಳಿ ಗುಲಾಬ ಹೆಸರು ಬನ್ನಿ ರಾಜಶೇಖರ ಮಹೇಂದ್ರನಾಥ್ ಮಹೇಂದ್ರ ಅಲ್ಲ ನಿನ್ ಹಳೇಶ್ ಕುಮಾರ್ ಲೇ ರಾಜಶೇಖರ Thank you.
ಸದ್ಯ ಸದ್ಯ ಹ್ಯಾಂಡ್ಸ್ ಅಪ್. ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತಿದ್ದೆ. ಅಷ್ಟು ಬೇಗ ನಿಮ್ ಪ್ರಾಣ ಕೊಟ್ಟು ನನ್ ಕಾಪಾಡಿದ್ರೆ. ಸುರೇಶ್ ಒಂದ್ಸಲ ಒಂದ್ಸಲ ಅಕ್ಕ ಅಂತ ಕರೀಪ್ಪ. ಅಕ್ಕ ಡ್ಯಾಡಿ.